ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷ ಆಗುತ್ತೆ ನಮ್ಗೆ ನಮ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೋಸ್ಕರ. ನೀವೆಲ್ಲ ಆಲ್ರೆಡಿ ನೋಡ್ತಾ ಇದ್ದ, ಸ್ವಲ್ಪ ಟೈಮ್ ತಗೋತೀನಿ ನಮ್ಮ ಸುಜಿತ್ ಸೋಮಸ್ವರನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ. ಜಾನಿ ನಿಮ್ಮ ಗುಡ್ ಓಲ್ಡ್ ಫ್ರೆಂಡ್, ಮಾತಿನ್ ಮಲ್ಲ, ಕರ್ನಾಟಕದ ಕ್ಯಾಪ್ಟನ್, ಇಂಡಿಯಾಗೆ ಒಂಡೇ ಆಡಿರೋರು, ಇವಾಗ ಕಾಮೆಂಟ್ರಿ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಎನ್ ಸಿ ಎಗ್ ಹೋಗಿ ಟೀಚಿಂಗ್ ಫ್ಯಾಕಲ್ಟಿ ಪಾಠ ಹೇಳ್ಕೊಡಕ್ ಹೋಗಿದ್ದಾರೆ ಅವರು. ನೆಕ್ಸ್ಟ್ ಇಂಡಿಯನ್ ಫ್ಯೂಚರ್ ಸುಜಿತ್ ಸೋಮಸುಂದರ್ ನಮ್ಮ ಊರ್ಫ್ ಸೋಮ ಮೇಲೆ ಡಿಪೆಂಡ್ ಆಗಿರೋದು. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಕೈ ಕಾಲೆಲ್ಲ ಹಿಡಿದು ಕರ್ಕೊಂಡ್ ಬಂದಿದ್ದೆ. ರಿಕ್ವೆಸ್ಟ್ ಮಾಡಿ, ಟೈಮೇ ಇಲ್ಲ, ಅವ ಹೆಂಗೆ ಅಂದ್ರು ಕೂಡ ಬಂದಿದ್ದಾರೆ. ಆದ್ರೆ ಏನ್ ಮಿಸ್ ಮಾಡ್ಕೋತಾರೆ ಕಾಮೆಂಟ್ರಿಲಿ ಅಂತಂದ್ರೆ, ಗ್ರೇಟೆಸ್ಟ್ ಫ್ಯಾನ್ ಬೇಸ್ ಬಿಲ್ಡ್ ಮಾಡಿರೋದೆ ಸೋಮ. ಅಯ್ಯೋ ಕ್ಯಾಚ್ ಹಿಡಿದು ಬಿಡ್ತಾರೆ, ಜೊ ಮಿಸ್ ಆಗೋಯ್ತು ಅಂತ ಹೇಳಿ ಹೇಳಿ ಆ ಒಂದು ವರ್ಡ್ಸ್ ನಮ್ಗೆ ಮಿಸ್ ಆಗಿದೆ. ಇವಾಗ ಫ್ಯಾನ್ಸ್ ಕೇಳ್ಕೊಳ್ತಾ ಇರೋದೆ ಅದು, ಕಾಮೆಂಟ್ರಿ ಇಸ್ ಲಾಸ್ ಇಸ್ ಕೋಚಿಂಗ್ ಗೇನ್ ಅಂತ ಹೇಳ್ತಾ ಇದ್ದೆ ನಾನು. ಎನ್ ಸಿ ಎ ಟೀಚಿಂಗ್ ಫ್ಯಾಕಲ್ಟಿ ಹೆಡ್ ಆಗಿದ್ದಾರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ನಮ್ ಸೋಮ ಜಾಯ್ನ್ ಆಗಿದ್ದಾರೆ, ಮಾತಿನ ಮಲ್ಲ ಅಂತ ಹೇಳಿದೆ, ನಾವ್ ನಿಲ್ಸಿದ್ರೆ ಅವ್ರು ಶುರು ಮಾಡ್ಕೊಳ್ತಾರೆ, ಬಿಡದೇ ಇಲ್ಲ. ಜಾನಿ ನಿಂದ ಇಂಟ್ರೊಡಕ್ಷನ್ ಏನಪ್ಪ ಸೋಮಂದ್ ಫಸ್ಟ್ ಇಂಪ್ರೆಷನ್ಸ್? ಎಲ್ಲ ಹೇಳ್ದೆ ನೀನು, ಅದೆಲ್ಲ ಇತ್ತು, ಇಂಡಿಯಾ ಪ್ಲೇಯರ್, ಲೈಫ್ ಕೋಚ್ ಎಲ್ಲ, ಬಟ್ ಒಳ್ಳೆ ಮನುಷ್ಯ ಅಂತ ಹೇಳಪ್ಪ ನಮ್ಗೆ. ಸೋಮ ಬ್ರೌನಿ ಪಾಯಿಂಟ್ ಅಲ್ವಾ, ನಾನು ಅವನು ಬ್ರೌನ್ ಆಗೇ ಇರೋದು. ಬಟ್ ಏನ್ ಗೊತ್ತಾ, ಬಹಳ ಒಳ್ಳೆ ಹುಡುಗ ಕಣಯ್ಯ, ನೀನ್ ಏನ್ ಬೇಕಾದ್ರೆ ಹೇಳ್ಕೊ. ನಿನ್ಗೆ ಡೈಲಾಗ್ ಬರು ಅಂದ್ರೆ ಸುಜಿತ ಬಿಡ, ನಿನ್ ಮೀರ್ಸ್ತಾನೆ ಮಾತಲ್ಲಿ. ಇಲ್ಲ ಇಲ್ಲ ಅಲ್ಲ, ಏನಾದ್ರೂ ಅಲ್ಲ, ಅಟ್ಲೀಸ್ಟ್ ಏನ್ ಗೊತ್ತಾ, ಒಂದ್ ಸಂತೋಷ, ಯಾರ ಮಾತ್ ಕೇಳ್ದವ್ರು ಅಟ್ಲೀಸ್ಟ್ ನನ್ ಮಾತ್ ಕೇಳ್ತಾನೆ, ಅದ್ ಇಂಪ್ಲಿಮೆಂಟ್ ಮಾಡ್ತಾನೆ, ಅದ್ ಬೇರೆ ವಿಷಯ, ಕೇಳಿಸ್ಕೋತಾನೆ ಅಟ್ಲೀಸ್ಟ್. ಏನ್ ಸುಜಿತ್ ಸಮಾಚಾರ? ನೋಡಪ್ಪ, ನೀವು ನನ್ ಮುಂದೆನೆ ಈ ತರ ಮಾತಾಡ್ತಾ ಇದ್ದೀರಾ, ಅದರಿಂದ ಸ್ವಲ್ಪ ಒಳ್ಳೇದ್ ಮಾತಾಡಿದಿರ. ನಾನೇನಾರ ಇನ್ನ ಲೈವ್ ಸೇರ್ಕೊಳ್ದೆ ಇದ್ರಿ, ಇನ್ನೇನೇನ್ ಬೈದಿರ್ತಿದ್ರು. ಅಟ್ಲೀಸ್ಟ್ ನಾನು ಇದ್ದೆ, ನಾನು ಕಾಣಿಸ್ಕೊಂಡೆ ಸದ್ಯ, ವಿಡಿಯೋ ಆನ್ ಮಾಡಿದ್ದೆ, ಇಲ್ಲ ಅಂದ್ರೆ ಇನ್ನೇನೇನ್ ಬೈಕೋತಿದ್ರು ಏನೋ. ಬಟ್ ಹೌದಪ್ಪ, ಖುಷಿ ಆಗುತ್ತೆ, ನಿಮ್ಮ ಕಂಪ್ನಿ ತುಂಬಾ ಚೆನ್ನಾಗಿತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ. ನಿಮ್ ಜೊತೆ ಕೂತ್ಕೊಂಡಾಗ ಮಾತು ಅದಷ್ಟರೇ ಬಂದ್ಬಿಡೋದು. ಸೊ ಈಗ ನಿಮ್ದು ಈ ಶೋನಲ್ಲಿ ಬಂದು ನಿಮ್ ಜೊತೆ ತಿರ್ಗಾ ಕೂತ್ಕೊಂಡ್ರೆ ಆ ಕಾಮೆಂಟ್ರಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕೊಡೋ ತರಾನೇ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಬಟ್ ಎನಿವೇ, ಐ ಲುಕ್ ಫಾರ್ವರ್ಡ್. ಥ್ಯಾಂಕ್ಸ್ ಅಪ್ಪ, ನಮ್ಗೆ ಇನ್ವೈಟ್ ಮಾಡಿದ್ದೀರಾ. ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ, ನಿಮ್ಮಿಬ್ರು ಮಾತುಗಳು, ನಿಮ್ಮ ಚರ್ಚೆ ತುಂಬ ಚೆನ್ನಾಗಿತ್ತು. ಬಟ್ ಈಗ ಜೊತೆಗೆ ಸೇರ್ಕೊಂಡಿದ್ದೀನಿ ಅಂತಂದ್ರೆ ಒಂಥರ ಒಳ್ಳೆ ಖುಷಿ ಆಗ್ತಾ ಇದೆ. ವೆಂಕಿ ಜಾಯ್ನ್ ಆಗಿದ್ರು, ನೆಕ್ಸ್ಟ್ ಇನ್ನೊಬ್ಬರನ್ನ ಕೇಳಿದೀನಿ, ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ, ದೊಡ್ಡವರವರು. ಮಧ್ಯದಲ್ಲಿ ನೀನ್ ಬಂದ್ ಸ್ವಲ್ಪ ತಮಾಷೆ ಇರುತ್ತೆ ಅಂತ ಕರ್ಸಿದೀನಿ. ಸುಜಿತ್, ಸ್ಟ್ರೇಟ್ ಅವೇ ಸಬ್ಜೆಕ್ಟ್ ಬರ್ತೀನಪ್ಪ. ಕಾಮೆಂಟ್ರಿ ಬಟ್ ಇವಾಗ ಕೋಚಿಂಗ್ಗೆ, ಕೋಚಸ್ಗೆ ಕೋಚ್, ಟ್ರೈನರ್ ದ ಟ್ರೈನರ್, ಈ ತರ ಎಲ್ಲ ಹೇಳಿ ನಿಂಗೆ ಒಂದು ಹುದ್ದೆ ಅಂತ ಕೊಟ್ಟಿದ್ದಾರೆ. ಬಟ್ ಏನ್ ಖುಷಿಯಾಗಿದ್ಯಾ ಕೋಚಿಂಗ್ ಮಾಡ್ತಾ, ನಿನಗೆ ಬೇಕಾಗಿರುವಂತದ್ದು ಏನಾದ್ರು? ಇದು ಎಜುಕೇಶನ್, ಹೆಡ್ ಆಫ್ ಎಜುಕೇಶನ್ ಅಂತ ನಮ್ದು ಬಿರ್ದು ಅಂತಂದ್ರೆ, ಕೋಚ್ ಎಜುಕೇಷನ್, ಕ್ರಿಕೆಟ್ಗೆ ಸಂಬಂಧಪಟ್ಟಿರುವಂತ ಏನೇನು ಎಜುಕೇಷನ್, ಕರಿಕ್ಯುಲಮ್ ಡೆವಲಪ್ಮೆಂಟು, ಪ್ಲೇಯರ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಮೇನ್ ಆಗಿ ಕೋಚ್ ಡೆವಲಪ್ಮೆಂಟು. ನನಗೆ ಇದೇ ಫೀಲ್ಡು ಸ್ವಲ್ಪ, ನಾನು ಕೆಲಸ ಕ್ರಿಕೆಟ್ ಬಿಟ್ಟು ನಾನು ರಿಟೈರ್ಮೆಂಟ್ ಅನೌನ್ಸ್ ಮಾಡಾದ್ಮೇಲೆ ನಿನಗೆ ಗೊತ್ತಿರೋ ಹಾಗೆ ಕೆಲಸ ಮಾಡಿದೆ ಕಾರ್ಪೊರೇಟ್ನಲ್ಲಿ. ಅಲ್ಲೂ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮಲ್ಲಿದ್ದು ಕೆಲಸ ಮಾಡಿದ್ದು ನನಗೆ ಭಾಳ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನು ಎಜುಕೇಷನ್ ಬಗ್ಗೆ ತಿಳ್ಕೊಳ್ಳೋದು ಅಂತಂದರೆ ನನಗೆ ತುಂಬಾ ಆಸೆ. ಆ ತಿಳ್ಕೊಂಡು ಬೇರೆಯವ್ರಿಗೆ ಅದನ್ನು ಹಂಚೋದು ಅನ್ನೋದು ತುಂಬಾ ಒಂಥರ ಫುಲ್ಫಿಲಿಂಗ್ ಆ ರೋಲ್. ಸೊ ನನಗೆ ತುಂಬಾ ಖುಷಿ ಆಗಿದೆ ಆ ರೋಲ್ ಸಿಕ್ಕಿರೋದು. ಒಳ್ಳೆ ಆಪರ್ಚುನಿಟಿ, ಬೇರೆಯವ್ರಿಗೆ ಒಂಥರ ಒಳ್ಳೆ ಡಿಫ್ರೆನ್ಸ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೊದಲು ರಾಹುಲ್ ಡ್ರಾವಿಡ್ ಜೊತೆಗೆ ನಿಂದು ಇನಿಷಿಯಲಿ ಡೆಬು ಕೋಚಿಂಗ್ ಎಜುಕೇಶನ್ ಹೆಡ್ ಆಗಿ, ಇವಾಗ ವಿ ವಿ ಎಸ್ ಲಕ್ಷ್ಮಣ್ ಜೊತೆಗೆ ಹೆಡ್, ಯಾರೇ ಆದ್ರೂ ಏನೇ ವ್ಯತ್ಯಾಸ ಆಗಲ್ಲ ಸುಮನಿಗೆ? ಅದ್ ಸರಿ, ಬಟ್ ವ್ಯತ್ಯಾಸ ಆಗಲ್ಲ ಅಂತಂದ್ರೆ ಯಾವ ತರ ಅವ್ರು ಡಿಫ್ರೆನ್ಸ್ ಮಾಡ್ತಾರೆ ನೋಡು, ಅವರ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ, ಸೊ ಅವ್ರದ್ದು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತಾನೆ ಬಂದಿರೋದು ಈ ರೋಲ್ಸ್ಗೆ. ಇಂಡಿಯನ್ ಕ್ರಿಕೆಟ್ಗೆ ಯಾವ ಥರದಲ್ಲಿ ನಾನು, ಅವರು ಕ್ರಿಕೆಟ್ ಹೆಡ್ ಆಫ್ ಕ್ರಿಕೆಟ್ ಆಗಿದ್ರಿಂದ ಅವರು ನನ್ನ ಒಂದು ಏನು ಸಜೆಷನ್ಸು, ನನ್ನ ಏನು ವಿಷನ್ ಏನಿದೆಯೋ ಅದರಲ್ಲಿ ಸ್ವಲ್ಪ ಪ್ಯಾರಲಲ್ ಡ್ರಾ ಮಾಡ್ಕೊಂಡು ಹೋದಾಗ ಈಸಿ ಆಗೋಗುತ್ತೆ. ಸೊ ಕನ್ವಿನ್ಸ್ ಮಾಡೋದೇ ಆಗಲಿ, ಅವರ ಒಂದು ಬೈನ್ ಬರುತ್ತಲ್ಲ, ಸೊ ಅದರಿಂದ ತುಂಬಾ ಒಂದು ಸಹಾಯ ಆಗಿದೆ. ಯಾಕಂದರೆ ರಾಹುಲ್ ಒಂಥರದಲ್ಲಿ ಅವನು ದೇವರಂತ ಮನುಷ್ಯ ಅಂತ ಹೇಳ್ಬೋದು. ಯಾವ ಥರದಲ್ಲಿ ಅಂತಂದರೆ ಎಷ್ಟು ಅಚೀವ್ ಮಾಡಿರ್ತಾರಲ್ಲ, ಆದರೂ ಕೂಡ ಅವರು ಆ ಒಂದು ನಡವಳಿಕೆನಲ್ಲಿ ಏನಿದೆ ಅಂತಂದರೆ ಅವರು ಬೇರೆಯವ್ರನ್ನ ಜಡ್ಜ್ ಮಾಡಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳ್ತಾನೆ ಅವನು ರಾಹುಲ್. ಸೊ ಅದರಿಂದ ಫಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಸ್ಟಿಂಟಲ್ಲಿ ತುಂಬಾ ನಾವು ಮುಂದೆ ಪ್ರೋಗ್ರೆಸ್ ಮಾಡಿದ್ವಿ ಆ ಕೋಚ್ ಎಜುಕೇಷನ್ನಲ್ಲಿ.
ಈಗ ವಿ ವಿ ಎಸ್ ಬಂದಿರೋದು ಅವ್ರ ಇನ್ನೊಂದ್ ತರ ಕಮಿಟ್ಮೆಂಟ್ ಗೊತ್ತಲ್ಲ ಇಬ್ರದ್ದು ಪಾರ್ಟ್ನರ್ಶಿಪ್ ಹೆಂಗಿತ್ತು ಕಲ್ಕಟ್ಟನಲ್ಲಿ, ಅದೇ ತರ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಇದೆ. ಬಟ್ ಸ್ವಲ್ಪ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಗೊತ್ತಲ್ಲ ವಿ ವಿ ಎಸ್ ಲಕ್ಷ್ಮಣ್, ಸ್ವಲ್ಪ ಅವರು ಅಟ್ಯಾಕ್ ಮಾಡೋ ಮೋಡಲ್ ಬಂದ್ಬಿಟ್ಟಿರ್ತಾರೆ ಒಂದೊಂದ್ಸಲಿ. ಡಿಸಿಪ್ಲಿನ್ನು ಅವ್ರದ್ದಂತೂ ಡಿಸಿಪ್ಲಿನ್ ಅಂತಂದ್ರೆ ಅಬ್ಬಬ್ಬಬ್ಬಾ, 9:15 ಬಂದ್ಬಿಟ್ರೆ 5:00 ತನಕ ಆಫೀಸಲ್ಲಿ ಇರ್ತಾರೆ. ಸೊ ಅದ್ ನೋಡಿದ್ರೆ ನಾವೂ ಹಂಗೇನೆ ಒಂಥರ ಡೆವಲಪ್ ಮಾಡ್ಕೋಬೇಕು, ಆ ಡಿಸಿಪ್ಲಿನ್ ಬಂದ್ಬಿಡ್ಬೇಕು. ಬಟ್ ವರ್ಕಿಂಗ್ ವಿತ್ ದೆಮ್ ಇಟ್ಸ್ ಅ ಪ್ಲೇಜರ್. ಜಾನಿ ನನಗೆ ಸುಮಾರು ಪ್ರಶ್ನೆಗಳಿದೆ, ಬಟ್ ನೀನು ಅದಕ್ಕಿಂತ ಮುಂಚೆ ಶುರು ಮಾಡ್ತಾ, ನಿಂದೇನ್ ಡೌಟ್ ಅಂತ ಸೋಮಂಗ್ ತಲೆ ತಿನ್ನಕ್ಕೆ? ಸೋಮಂಗ್ ಡೌಟ್ ಏನಿಲ್ಲ ವೆಂಗೆ. ಏನಪ್ಪ ನಿಂಗೆ ಒಂದು ಮೇನ್ ಡಿಫ್ರೆನ್ಸ್ ಕಾಣಿಸ್ತಾರೆ, ಅದು ನಾನಲ್ಲ ಯಾರೋ ಒಬ್ರು ಕೇಳ್ತಾ ಇದಾರೆ, ದ್ರಾವಿಡ್ ಆಡಳಿತದಲ್ಲಿ ಲಕ್ಷ್ಮಣ ಆಡಳಿತದಲ್ಲಿ ಒನ್ ಡಿಫ್ರೆನ್ಸ್ ನೀನ್ ನೋಡಿರೋದು ಸೋ ಫಾರ್? ಅದೇ ಹೇಳದ್ನಲ್ಲ, ಸ್ವಲ್ಪ ಅಟ್ಯಾಕಿಂಗ್ ಮೋಡ್ ಅಂದ್ರೆ ಅಸರ್ಟಿವ್. ಈಗ ಬೌಂಡ್ರಿಗಳು ರನ್ ರೇಟ್, ಈಗ ವಿ ವಿ ಎಸ್ ಲಕ್ಷ್ಮಣ್ದು ಡಿಸಿಪ್ಲಿನರಿಯನ್ ಸಿಸ್ಟಮ್ಯಾಟಿಕ್. ನಾನು ಉಲ್ಟಾ ಅನ್ಕೊಂಡಿದ್ದೆ ಆಕ್ಚುಲಿ ಅದರ್ ವೇ ಅರೌಂಡ್. ರಾಹುಲ್ ಇಸ್ ಅ ಲಾಟ್ ಮೋರ್ ಫ್ರೀ ಈಸಿ ಗೋಯಿಂಗ್, ಜಾಸ್ತಿ ಕೇಳೋದು ಪ್ರಶ್ನೆಗಳು ಏನು ಇದ್ದು ಅದು ಏನಿಲ್ಲ. ಬಟ್ ವಿ ವಿ ಎಸ್ ಎಲ್ಲ ತಿಳ್ಕೋಬೇಕು, ಎಲ್ಲ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಆಗಬೇಕು, ಶಿಸ್ತು, ಆ ಸಿಸ್ಟಮ್ಯಾಟಿಕ್, ಆ ಪ್ರೊಫೆಷನಲಿಸಮ್ ಭಾಳ ಡಿಫ್ರೆನ್ಸ್ ಇದೆ. ಭಾಳ ಹೋಮ್ವರ್ಕ್ ಮಾಡೋದು, ಹಿ ಟೇಕ್ಸ್ ಇಸ್ ಜಾಬ್ ವೆರಿ ವೆರಿ ಸೀರಿಯಸ್ಲಿ. ನಾಟ್ ದಟ್ ರಾಹುಲ್ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅಂತ, ಬಟ್ ಅಪ್ರೋಚ್ ಅಲ್ಲಿ ನಾನು ಹೇಳ್ತೀನಲ್ಲ ಅಜಗಜಾಂತರ ಇದೆ. ಇಲ್ಲ ನಂಗೆ ಏನನ್ಸುತ್ತೆ ಗೊತ್ತಾ ಸುಜೇತ್, ನೀನ್ ಬರೋಷ್ಟರಲ್ಲಿ ರಾಹುಲ್ ಆಲ್ರೆಡಿ ಎನ್ ಸಿ ಎಲ್ ಇದ್ರು, ಎನ್ ಸಿ ಎಲ್ ಆಗು ಹೋಗುಗಳು ಏನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಸೊ ನೀನ್ ಬರುವಾಗ ಅದೆಲ್ಲ ಇರ್ಲಿಲ್ಲ, ಬಟ್ ಲಕ್ಷ್ಮಣ್ಗೆ ಇದು ಹೊಸದು. ಸೊ ಹೊಸದ್ರಲ್ಲಿ ನಾನು ಹೆಡ್ ಅಂತ ಹೇಳಿದ್ಮೇಲೆ ನನ್ನ ಹೆಡ್ ಒಳಗೆ ಒಂದು ಸ್ವಲ್ಪ ಅದು ಏನ್ ಮಾಡ್ತಾ ಇನ್ನೆ ಅಥವಾ ಏನ್ ತಿಳ್ಕೊಬೇಕು ಅದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರ್ಬೋದು ಅಂತ ಅನಿಸ್ತಾ ಇದೆ ನಂಗೆ. 100% ಅದಂತೂ ಕರೆಕ್ಟ್ ಆಗಿ ಹೇಳಿದ್ಯಾ, ಬಟ್ ವಸುದ್ರ ಲಕ್ಷ ಎತ್ತೆ ತೋಗದ ಅಂತ ಆತರ ಅಲ್ಲ. ಅಲ್ಲ ನೀನು ಮೋಡಲ್ ಹೋಗ್ತಾರವ್ರು ಒಗಿತಾರೋ ಉಗಿತಾರೋ ಕಾದ್ ನೋಡ್ಬೇಕಂತ, ಅದು ಮಾಡೋ ಒಂದು ಒಂದು ಆ ಮೋಡಲ್ ಇರ್ತಾರವ್ರು. ಸೊ ಯಾವ ತಪ್ಪು ಖಡಾಖಂಡಿತವಾಗಿ ಹೇಳುವಂತ ಮನುಷ್ಯ ಅಂತ ಅನ್ಸುತ್ತೆ ನನಗೆ. ದಟ್ ಈಸ್ ವೆರಿ ಗುಡ್, ನಾನು ಹೇಳ್ತೀನಲ್ಲ ಎಲ್ಲಾರು ಡಿಸಿಪ್ಲಿನ್ ಬಂದ್ಬಿಡುತ್ತೆ ತಾನಾಗ್ತಾನೆ. ಎನ್ ಸಿ ಎ ಶುರು ಮಾಡಿದ್ದು ಪ್ರಾಬಲಿ 2000s ಅಲ್ಲಿ, ಸೋಮಾ ನಿಮಗೂ ಹಿಸ್ಟ್ರಿ ಗೊತ್ತು, ಬೆಳೆಯಕ್ಕೆ ಸಾಕಷ್ಟು ವರ್ಷಗಳು ತಗೊಂಡಿದೆ. ನಾನು ರೀಸೆಂಟ್ ಆಗಿ ಜಗಳಾಡಿದ್ದು ಎನ್ ಸಿ ಎ ಅಲ್ಲಿ ಅಂತಂದ್ರೆ ಮೇಲೆಲ್ಲ ಬರೆದು ನಿನಗೂ ಗೊತ್ತದು, ನನಗೇನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಆಸ್ಟ್ರೇಲಿಯನ್ಸ್ ಬಂದು ಟ್ರೈನ್ ಮಾಡೋರು. ಹೌದು, ನಾಲೆಜ್ ಕೊಟ್ರು, ಚೆನ್ನಾಗಿತ್ತು. ಈಗ ನನ್ಗೇನ್ ಖುಷಿ ಆಗ್ತಿದೆ ಅಂತ ನಮ್ಮವರೇ ಕಾಂಟೆಂಟ್ ಬರಿತಾ ಇದಾರೆ, ಕ್ರಿಕೆಟ್ ಕಾಂಟೆಂಟ್. ನೀನೇ ಹೆಡ್, ಅದಕ್ಕೆ ನೀವು ಬೇರೆಯವ್ರದಲ್ಲಿ ಹೆಲ್ತ್ ತಗೋತಾ ಇದೀಯ. ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಈ ತರ ನಾನಾ ಕೋರ್ಸ್ಗಳು, ರಿಫ್ರೆಷರ್ ಕೋರ್ಸ್ಗಳು, ಎಲ್ಲದಕ್ಕೂ ಕಾಂಟೆಂಟ್ ನೀನೇ ಬರಿತಾ ಇದೀಯ. ಆಮೇಲೆ ಅದನ್ನೇ ಪೀರಿಯಡೈಸೇಷನ್ ಮಾಡ್ತಾ ಇದ್ದೀರಾ, ಕೋಚಸ್ ನ ಟ್ರೈನಿಂಗ್ ಮಾಡ್ತಾ ಇರಾ, ಐಡೆಂಟಿಫೈ ಮಾಡ್ತಾ ಇರಾ, ಎಕ್ಸಾಮ್ಗಳ್ ಕಂಡಕ್ಟ್ ಮಾಡ್ತಾ ಇರಾ, ಪಾಸು ಫೇಲು ಅನ್ನೋದ್ ಬಿಟ್ಟು ಅವ್ರನ್ನ ಡೆವಲಪ್ ಮಾಡ್ತಾ ಇರಾ. ಸೊ ಇಂಡಿಯಾ ದೊಡ್ಡ ದೇಶ, ಸಾಕಷ್ಟು ಕೋಚಸ್ ಬೇಕು, ಇದು ಖುಷಿ ಆಗುವಂತ ವಿಷಯನೇ. ಇದು ಇಂಡಿಯನೈಸ್ ಮಾಡೋದಿಕ್ಕೆ ಏನ್ ವಸ್ತು ಮಾಡ್ತಾ ಇದೀರ ಸೋಮ? ತುಂಬಾ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಕ್ವೆಶ್ಚನ್ ಕೇಳಿದೆ ಆಕ್ಚುಲಿ ವಿಜಿ, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಗೆಲ್ಲಾನು ಆಸ್ಟ್ರೇಲಿಯನ್ ವೇ ನಾವು ಕಲ್ತಿದೀವಿ ಲೆಕ್ಕ ಹಾಕೊಂಡು. ನೀನು ಲೆವೆಲ್ 1, ಲೆವೆಲ್ 3, ಲೆವೆಲ್ 3 ಮಾಡಿದ್ಯಾ ನೀನು? ನೀನು ಆಸ್ಟ್ರೇಲಿಯನ್ ವೇ ಲೆವೆಲ್ 3 ಮಾಡಿರೋದಂತದ್ದು. ನಾನು ಆಸ್ಟ್ರೇಲಿಯನ್ ಲೆವೆಲ್ 3 ಮಾಡಿದ್ದೀನಿ. ಆಸ್ಟ್ರೇಲಿಯನ್ ವೇ ತಗೊಂಬಂದು ಇಂಡಿಯಾಗೆ ಫಿಟ್ ಮಾಡಿದ್ರೆ ಹೆಂಗಿರುತ್ತಪ್ಪ? ನಾವು ಅದಕ್ಕೆ ನಂದೇನು ಅಂದ್ರೆ ಇಂಡಿಯನ್ ವೇ ಯಾಕೆ ಮಾಡಬಾರ್ದು? ಯಾಕಂದ್ರೆ ನಮ್ಮ ಒಂದು ಸೋಷಿಯೋ ಕಲ್ಚರಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡು ಸ್ವಲ್ಪ ಭಾಳ ಡಿಫ್ರೆಂಟೇ ಇದೆ. ನಮ್ಮ ಮೈಂಡ್ ಸೆಟ್ಗಳಿದೆ ನೋಡು, ನಮ್ದು ರಿಲೇಷನ್ಶಿಪ್ ಬೇಸ್ಡ್ ಕಲ್ಚರು ಸ್ವಲ್ಪ ಏನು ನಮ್ಮ ಆಸ್ಟ್ರೇಲಿಯಾ. ಸೊ ಐ ಮೀನ್ ಏನು ಟು ಲಾಂಗ್ ಆ್ಯಂಡ್ ಶಾರ್ಟ್ ಆಫ್ ಇಟ್, ನಮ್ಮ ಇಂಡಿಯನ್ದು ಏನು ಸ್ಟ್ರಕ್ಚರ್ ಇದೆಯೋ, ನಮ್ಮ ಮೈಂಡ್ ಸೆಟ್ ಏನಿದೆಯೋ ಅದನ್ನ ಅರ್ಥ ಮಾಡಿಕೊಂಡು ಆ ಥರ ಕೋರ್ಸಸ್ಸು ನಾನು ಕರಿಕ್ಯುಲಮ್ ಹಾಕೋಣ ಅಂತ. ನಾನು ಆ್ಯಕ್ಚುಲಾಗಿ ಪಿ ಎಚ್ ಡಿ ಇದು ಟಾಪಿಕ್ ನಂದು ಕಮ್ ಅಪ್ ವಿತ್ ಅ ಕೋಚಿಂಗ್ ಮಾಡೆಲ್ ಫಾರ್ ಕೋಚಿಂಗ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದೇ ಒಂದು ಪಿ ಎಚ್ ಡಿದು ಟೈಟಲ್ ನಂದು ರಿಸರ್ಚ್ದು. ಸೊ ಅದರಲ್ಲಿ ರಿಸರ್ಚ್ ಮಾಡಿ ನಾವು ಅದರಲ್ಲಿ ಪ್ಯಾರಲಲ್ಸ್ ಡ್ರಾ ಮಾಡ್ಕೊಂಡ್ಬರ್ಬೇಕು. ಬಟ್ ವರ್ಲ್ಡ್ ಕ್ರಿಕೆಟಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ, ಕೋಚಸ್ ಯಾಕೆ ನಮ್ಮ ಇಂಡಿಯನ್ ಕೋಚಸ್ಗೆ ಸಿಗುವಂಥ ಮರ್ಯಾದೆ, ಐ ಮೀನ್ ಫಾರಿನ್ ಕೋಚಸ್ ಸಿಗುವಂಥ ಮರ್ಯಾದೆ ನಮ್ಮ ಇಂಡಿಯನ್ ಕೋಚಸ್ಗೆ ಸಿಗುವಂಥ ಕೆಪಾಸಿಟಿ ಇದೆ, ಬಟ್ ಯಾಕೆ ಸಿಗ್ತಿಲ್ಲ ಅನ್ನೋದು ಒಂದೇ ನಮಗೆ ಕೊರತೆ ಅಲ್ವಾ? ಸೊ ಅದನ್ನು ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಹೆಂಗೆ ನಾವು ಅದನ್ನ ಗ್ಯಾಪ್ನ ಫಿಲ್ ಮಾಡಬೇಕು ಅನ್ನೋದೇ ಒಂದು ರಿಸರ್ಚ್ ಟಾಪಿಕಲ್ಲಿ ಮಾಡಿ ಅದನ್ನು ನಾನು ಐ ಆಮ್ ಟ್ರೈಂಗ್ ಟು ಗೆಟ್ ದಟ್ ಗ್ಯಾಪ್.
ಆಕ್ಚುಲಿ ಇವಾಗ ನೋಡಿದ್ರೆ ನೀನು ಲಾಡ್ ಆಫ್ ಇಂಡಿಯನ್ ಕ್ರಿಕೆಟರ್ಸ್ ರಿಟೈರ್ ಆದ್ಮೇಲೆ ಬಂದು ಲೆವೆಲ್ ಟು ಮಾಡಿದ್ದಾರೆ. ನೀನು ಅವ್ರನ್ನ ಮಾತಾಡಿಸಿದ್ರೆ ದೇ ಆರ್ ವೆರಿ ಹ್ಯಾಪಿ ವಿತ್ ದ ವೇ ದಟ್ ದ ಸ್ಟ್ರಕ್ಚರಿಂಗ್ ಆಫ್ ದ ಕೋರ್ಸಸ್. ಸೊ ಅದರಿಂದ ನನಗೆ ಏನಪ್ಪ ಉದ್ದೇಶ ಅಂತಂದ್ರೆ, ಇವಾಗ ನಿಮ್ಗೆ ನೀನು ಇವಾಗ ಕೋಚ್ ಆಗ್ಬೇಕು ಅಂದ್ರೆ ನಿನ್ಗೆ ಸಿಕ್ಬಿಡುತ್ತೆ, ಯಾಕಂದ್ರೆ ನೀನು ಇಂಡಿಯಾಗೆ ಆಡಿದ್ಯಾ. ನಿನ್ನಲ್ಲಿ ಆ ಅರ್ಹತೆ ಇದೆಯೋ ಇಲ್ವೋ, ನಿನ್ ಸೈನ್ಸ್ ಆಫ್ ಕೋಚಿಂಗ್ ಇದೆಯೋ ಇಲ್ವೋ ಅದ್ ಬೇರೆ ಪ್ರಶ್ನೆ. ನೀನು ಕ್ರಿಕೆಟ್ ಆಡಿದ್ಯಾ, ನೀನ್ ಒಳ್ಳೆ ಕ್ರಿಕೆಟರ್ ಅನ್ಬಿಟ್ಟು ಕೋಚಿಂಗ್ ಜಾಬ್ ಕೊಟ್ಬಿಡ್ತಾರೆ. ಬಟ್ ಆಲ್ ಗುಡ್ ಪ್ಲೇಯರ್ಸ್ ನೀಡ್ ನಾಟ್ ಬಿ ಗುಡ್ ಕೋಚಸ್. ಬಟ್ ಆ ಗ್ಯಾಪ್ ಹೆಂಗೆ ನಾನು ರೆಡ್ಯೂಸ್ ಮಾಡಬೇಕು ಅಂತ, ಅವ್ರಿಗೆ ಯಾರಿಗೆ ಜಾಬ್ ಸಿಗುತ್ತೋ ಅವ್ರಿಗೆ ನಾನು ಕರ್ಕೊಂಬಂದು ಈ ಸರ್ಟಿಫಿಕೇಶನ್ ಕೋರ್ಸಸ್ನಲ್ಲಿ ಹೆಂಗೆ ಅವ್ರನ್ನ ಪುಲ್ ಮಾಡಬೇಕು ಅನ್ನೋದೇ ಒಂದು ಉದ್ದೇಶದಿಂದ ಮಾಡಿದ್ದು. ಸುಮಾರು ಜನ ಬಂದು ಅಟೆಂಡ್ ಮಾಡಿಬಿಟ್ಟಿದ್ದಾರೆ ಕೋರ್ಸಸ್, ಆಲ್ ಪಾಸ್ಟ್ ಇಂಡಿಯನ್ ಕ್ರಿಕೆಟರ್ಸ್. ಸೊ ದಟ್ ವೇ ಐ ಥಿಂಕ್ ದೋಸ್ ಪೀಪಲ್ ವೆನ್ ದೇ ಸ್ಟಾರ್ಟ್ ಕೋಚಿಂಗ್ ದೇ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ಆಕ್ಚುಲಿ ನೀನು ಝೀರೋ ಲೆವೆಲ್ ಝೀರೋ 1, 2, 3 ಅಂತ ಹೇಳಿದೆಯಲ್ಲ ನಮ್ಮ ವ್ಯೂವರ್ಸ್ಗೆ, ಈ 0, 1, 2, 3 ಇದ್ರ ಡಿಫರೆನ್ಸಿಯೇಷನ್ ಒಂದ್ ಬೇಸಿಕ್ ಡಿಫರೆನ್ಸಿಯೇಷನ್ ಸಾಕು. ಸೊ ಲೆವೆಲ್ ಝೀರೋ ಲೆವೆಲ್ ಓ ಅಂತಂದ್ರೆ ಏನು ಫೌಂಡೇಶನಲ್ ಕೋರ್ಸ್ ಅದು. ಅಂದ್ರೆ ಈಗ ತಂದೆ ತಾಯಿಗಳು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕ್ರಿಕೆಟ್ ನಲ್ಲಿ ಕೋಚಿಂಗ್ ಬರಬೇಕು. ಇವಾಗ ಪೇರೆಂಟ್ಸ್ ಮಕ್ಳಿಗೆ ಅವರೇ ಕೋಚ್ ಆಗ್ಬಿಡ್ತಾರೆ, ಗೊತ್ತಿಲ್ದಲೇ ಅವರು ತಪ್ಪು ಕೆಲಸನ ಮಾಡ್ಬಿಡ್ತಿರ್ತಾರೆ. ಸೊ ಅವರಿಗೆ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕೋಚಿಂಗ್ ತಿಳಿಸೋಕೆ ಅಟ್ ದ ಗ್ರಾಸ್ ರೂಟ್ ಲೆವೆಲ್. ಅಂದ್ರೆ ಇವಾಗ ಹುಡುಗರು 6 ವರ್ಷದಿಂದಾನೇ ಶುರು ಮಾಡ್ಕೊಂಡ್ಬಿಡ್ತಾರೆ ಆಡೋದು, ಅದ್ ಬೇರೆ ಪ್ರಶ್ನೆ. ನಾವೆಲ್ಲ 11-12 ವರ್ಷ ಆಗೋವರೆಗೂ ನಾವು ಬ್ಯಾಟು ಬಾಲ್ ಇಡ್ತಿಲ್ಲ, ಸುಮ್ಮನೆ ಅದೇನೋ ಆಡ್ತಾ ಇದ್ವಿ. ಬಟ್ ಅಂತ ಒಂದು ಏಜ್ ಗ್ರೂಪ್ಗೂ ಯಾವ ತರ ಕೋಚಿಂಗ್ ಮಾಡ್ಬೇಕು, ಯಾವ ತರ ಕಮ್ಯುನಿಕೇಶನ್ ಇರ್ಬೇಕು, ಯಾವ ತರ ನಮ್ಮ ಒಂದು ಎನ್ವೈರನ್ಮೆಂಟ್ ಬಿಲ್ಡ್ ಮಾಡ್ಬೇಕು ಅನ್ನೋದು ಲೆವೆಲ್ ಫೌಂಡೇಶನಲ್ ಕೋರ್ಸ್. ಲೆವೆಲ್ 1 ಅವರು ಅಸಿಸ್ಟೆಂಟ್ ಕೋಚಸ್ ಆಗುವಂತವ್ರು, ಅಂಡರ್ 15 ಸ್ಟೇಟ್ ಟೀಮ್ಗೆ ಅಸಿಸ್ಟೆಂಟ್ ಅಥವಾ ಕೋಚ್ ಆ ತರ. ಲೆವೆಲ್ 2 ರಂಜಿ ಟ್ರೋಫಿ ಲೆವೆಲ್ಗೆ ಕೋಚ್ ಮಾಡುವಂತ ಅರ್ಹತೆ ಬೇಕಾಗಿರುವಂತದ್ದು ಕೋರ್ಸ್ ಕರಿಕ್ಯುಲಮ್ ಅಲ್ಲ. ಲೆವೆಲ್ 3 ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಆರ್ IPL ಆರ್ ಎನಿ ಆಫ್ ದೀಸ್ ಸೈಟ್ಸ್ ಗೆ ಕೋಚ್ ಮಾಡುವಷ್ಟು ಕೆಪಾಸಿಟಿ ಬಿಲ್ಡ್ ಮಾಡಬೇಕು, ಕಾಂಪಿಟೆನ್ಸ್ ಬಿಲ್ಡ್ ಮಾಡಬೇಕು ಅಂತ ಕರಿಕ್ಯುಲಮ್ ಅಲ್ಲ. ಸೊ ಬೇಸಿಕಲಿ ಇವಾಗ ಯಾರೋ ಒಬ್ರು ಡೈರೆಕ್ಟ್ ಆಗಿ ಲೆವೆಲ್ 3 ಮಾಡ್ಬೋದಾ, ಲೆವೆಲ್ 2 ಮಾಡ್ಬೋದಾ, ಅಥವಾ 0, 1, 2, 3 ಆ ಸ್ಕೇಲಲ್ಲೇ ಹೋಗ್ಬೇಕಾ? ಇಲ್ಲ, ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಅದು ಲೆವೆಲ್ 1 ಶುರು ಆಗೋದು. ಸೊ ನಾನು ನಿನಗೆ ಹೇಳದ್ನಲ್ಲ ಹೆಂಗ್ ಇನ್ವೈಟ್ ಮಾಡ್ಬೇಕು. ಆದ್ರೆ ನಿನ್ಗೆ ನಾನು ಹೇಳದ್ನಲ್ಲ, ಇವಾಗ ವಿಜಿ ಲೆವೆಲ್ 1, 2 ಮಾಡದೇ ಇದ್ರು ಅವ್ನಿಗೆ ಇಂಡಿಯಾ ಕೋಚ್ ಮಾಡ್ಬಿಡ್ತಾ ಇರ್ಬೇಕಾದ್ರೆ ಬಟ್ ಅದು ತಪ್ಪಾಗುತ್ತಲ್ಲ. ಸೊ ಅದರಿಂದ ನಾನು ವಿಜಿ ಅಂತವ್ರಿಗೆ ಏನ್ ಮಾಡಿದೆ, ನೀನ್ ಡೈರೆಕ್ಟ್ ಆಗಿ ಫಾಸ್ಟ್ ಟ್ರ್ಯಾಕ್ ಲೆವೆಲ್ 2 ಮಾಡ್ಬೋದು ನೀವು. ಓಕೆ, ಇದು ಇಂಡಿಯಾಗೆ ಆಡದವ್ರಿಗೆ ಮಾತ್ರ ಇರೋದು? ಹಾ, ಫಸ್ಟ್ ಕ್ಲಾಸ್ 75 ಅಂಡ್ ಅಬೌವ್ ಮ್ಯಾಚಸ್ ಆಡಿರೋರು ಪ್ಲಸ್ ಇಂಡಿಯಾಗೆ ಆಡಿರೋರ್ಗೆ ಫಾಸ್ಟ್ ಟ್ರ್ಯಾಕ್ ಪ್ರೋಗ್ರಾಮ್ ಅಂತ ಲೆವೆಲ್ 2 ಬಂದ್ಬಿಡ್ಲಿ ಅಂತ ಕರೆದಿರೋದು. ಸೊ ಸುಮಾರು ಜನ ಬಂದರು, ಒಂದು 50 ಜನ ಮೇಲೆ ಮಾಡಿದ್ದಾರೆ ಕೋರ್ಸ್ ಈ ಥರ. ಸೊ ಅವ್ರು ಎನಿವೇ ಕೋಚಿಂಗ್ ಬಂದ್ಬಿಡ್ತಾರೆ. ಬಟ್ ಈಗ ಅಟ್ಲೀಸ್ಟ್ ದೇ ನೋ ಒಂದು ಮೆಥಡಾಲಜಿ ಇದೆ ಅವ್ರ ಕೋಚಿಂಗ್ನಲ್ಲಿ, ಆ ಸೈನ್ಸ್ ಬಂದ್ಬಿಟ್ಟಿದೆ, ಆರ್ಟ್ ಒಂದೇ ಅಲ್ಲ ಸೈನ್ಸ್ ತಿಳ್ಕೊಂಡಿದ್ದಾರೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೆ. ಸೊ ಇವಾಗ ಅವರೆಲ್ಲ ದೇ ಹ್ಯಾವ್ ಟು ಡೂ ಸರ್ಟನ್ ನಂಬರ್ ಆಫ್ ಅವರ್ಸ್ ಅಥವಾ ಡೇಸ್ ಆಫ್ ಕೋಚಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಲ್ವಾ? 100% ಲೆವೆಲ್ 2 ಮಾಡ್ಕೊಂಡವರು ಕರೆಂಟ್ ಕೋಚಿಂಗ್ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು. ಇವಾಗ ನಾಲೆಜ್, ಸ್ಕಿಲ್ಸ್, ಆಮೇಲೆ ಬಿಹೇವಿಯರ್ಸ್ ನಾವು ಹೇಳ್ಕೊಟ್ಟಿದೀವಿ, ನಾವು ಡಿಸ್ಕಸ್ ಮಾಡಿದೀವಿ, ಅವರೂ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಆಗಿದೆ. ಬಟ್ ನೀನು ಅಪ್ಲೈ ಮಾಡೋವರೆಗೂ ಪ್ರಾಕ್ಟಿಕಲಿ ಅಪ್ಲೈ ಮಾಡಿ ಕಲಿಯುವಂಥದ್ದೇ ಬೇರೆ ಅಲ್ವಾ? ನಿನ್ನ ಎಕ್ಸ್ಪೀರಿಯನ್ಸ್ ನೀನು ತೊಗೊಂಡೋಗಿ ಅಂಗಡಿನಲ್ಲಿ ಖರೀದಿ ಮಾಡೋಕ್ಕಾಗಲ್ಲ. ನೀನು ಆ ಎಕ್ಸ್ಪೀರಿಯನ್ಸ್ ಕಲಿಯೋದು ಪ್ರಾಕ್ಟೀಸ್ ಮಾಡಿದಾಗಲೇ ಆ ಎಕ್ಸ್ಪೀರಿಯನ್ಸ್ ಬರೋದು. ಅವ್ರಿಗೆ ಕೋಚಿಂಗ್ ಮಾಡಬೇಕು ಅವರು, ಆ ಮಾಡಾದ್ಮೇಲೆ ಅವರಿಗೆ ಲೆವೆಲ್ 3 ಇನ್ವಿಟೇಷನ್ ಬರುತ್ತೆ. ನಿಜಾನಿ, ಸುಜಿತ್ಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಹೇಳ್ಕೊಡುವಂತ ನೆಸೆಸಿಟಿ ಇಲ್ಲ, ಹುಟ್ಟಿದಾಗ್ಲಿಂದನೆ ಬಂದಿರೋದು. ಗೋಡೆಗೆ ಮಾತಾಡಿಸ್ತಾನೆ, ಮೈಕಿಗೆ ಮಾತಾಡಿಸ್ತಾನೆ, ಬೀದಿಲೋಗ ದಾಸ ಏನ್ ಮಾತಾಡಿಸ್ತಾನೆ, ಯಾವ್ದಾರು ಹುಡುಗಿರ್ ಹಂಗ್ ಮಾತಾಡಿಸೋ ಅಂತಂದ್ರೆ ಹಿಂದೆನೆ ಯೋಚನೆ ಮಾಡ, ಸ್ಟ್ರೇಟ್ ಹೋಗಿ ಮಾತಾಡಿಸ್ತಾನೆ. ಧೈರ್ಯ ಅಂದ್ರೆ ಮ್ಯಾನ್ ಮ್ಯಾನೇಜ್ ಸ್ಕಿಲ್ ನ್ಯಾಚುರಲಿ ಬಂದಿದ್ದು. ಎಷ್ಟು ಇಂಪಾರ್ಟೆಂಟ್ ಸುಮಾ ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು. ಕುಂಬ್ಳೆ ವಿರಾಟ್ ಕೊಹ್ಲಿ ಸಾಗ, ಅಶ್ವಿನ್ ರವಿ ಶಾಸ್ತ್ರಿ ಸಾಗ ಅಂತ ಹೇಳ್ತಾ ಇದೀನಿ. ಕಾನ್ಫ್ಲಿಕ್ಟ್ ಇದ್ದೇ ಇದ್ದಿದೆ ಯಾವ್ದೇ ಟೀಮ್ ಅಲ್ಲಾದ್ರೂ ಕೂಡ, ಇಬ್ರಿದ್ರೇನೆ ಜಗಳ ಇದ್ದಾ ಇರುತ್ತೆ. ನಾನು ನೀನು ಬೇಜಾನ್ಸಲ್ಲಿ ಜಗಳ ಆಡ್ತೀವಿ ಹೆಂಗೋ ಸಾಟ್. ಆದ್ರೆ ಕೋಚಿಂಗ್ ಅಲ್ಲಿ ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗೆ ಎಷ್ಟು ಒತ್ತು ಕೊಟ್ಟಿದ್ರೆ ಇವಾಗ ರೀಸೆಂಟ್ ಆಗಿ ಹೈಯೆಸ್ಟ್ ಲೆವೆಲ್ ಕ್ರಿಕೆಟ್ ಆಡೋರ್ಗೆ. ನೋಡಿ, ಕರೆಕ್ಟ್ ಆಗಿ ಕೇಳಿದೆ ಬಟ್ ಯಾವ್ದನ್ನು ಹುಟ್ಟಾಗ್ಲೇ ಕಲ್ತ್ಕೊಂಡ್ ಬಂದಿರಲ್ಲಪ್ಪ, ಎಲ್ಲ ಕಲಿಬೇಕು, ತಪ್ಪು ಕೆಲಸ ಮಾಡಿನಿ ಅವೆಲ್ಲ ಏನೇನೋ ಹೇಳಿ ಇದ್ಮಾಡ್ಬೇಡ. ಯಾಕಂದ್ರೆ ನಾನು ಮುಂಚೆ ಮಾತಾಡ್ತಾನೆ ಇರಲಿಲ್ಲ, ಗೊತ್ತಲ್ಲ, ನೀನೇ ಜಾಸ್ತಿ ಮಾತಾಡ್ತಿದ್ದೆ. ನನಗೆ ಹೇಳ್ಕೊಡಿ, ಮಾತಾಡೋದು ಹೇಳ್ಕೊಟ್ಟಿದ್ದೆ ಇರ್ಲಿ. ಸೊ ಬಟ್ ಐ ಥಿಂಕ್ ಪಾಯಿಂಟ್ಗೆ ಬರಬೇಕು ಅಂದ್ರೆ, ನೀನು ಒಳ್ಳೆ ಕ್ವೆಶ್ಚನ್ ಕೇಳಿದೆಯಲ್ಲ. ನೀನು ಮ್ಯಾನ್ ಮ್ಯಾನೇಜ್ಮೆಂಟ್ ಅನ್ನೋದು
ತುಂಬಾನೇ ಮುಖ್ಯ. ಆಸ್ ಯು ಗೋ ಹೈಯರ್ ಲೆವೆಲ್ ಟು ಲೆವೆಲ್ ತ್ರೀ ಹೋಗ್ತಾ ಹೋಗ್ತಾ ನಿನಗೆ ಇನ್ನೇನು ಜಾಸ್ತಿ ನಿನಗೆ ಹೇಳ್ಕೊಡೋಂಥದ್ದು ಏನಿರಲ್ಲ, ಎಲ್ಲರಿಗೂ ಆಡಕ್ ಬರುತ್ತೆ, ಬ್ಯಾಟ್ ಮಾಡಕ್ ಬರುತ್ತೆ, ರನ್ಸ್ ಹೊಡಿಯೋದು ಬರುತ್ತೆ, ವಿಕೆಟ್ಸ್ ತೊಳೋದು ಬರುತ್ತೆ, ಜಾಸ್ತಿ ಟೆಕ್ನಿಕಲ್ ಇನ್ಪುಟ್ಸ್ ಇರಲ್ಲ. ನೀನು ಹೆಂಗೆ ಅವ್ರನ್ನ ಮೋಟಿವೇಟ್ ಮಾಡಿಕೊಂಡು ಆ ಒಂದು ಯೂನಿಟಿ ಕೊಹಿಷನ್ ಹೆಂಗೆ ಬಿಲ್ಡ್ ಮಾಡ್ತೀಯಾ, ಕಾನ್ಫ್ಲಿಕ್ಟ್ನ ಯಾವ ಥರ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತೀಯಾ ಅನ್ನೋದೇನೆ ಅದು ಒಂದು ಕಲೆ. ಆ ಒಂದು ಎಕ್ಸ್ಪೀರಿಯನ್ಸ್ಡ್ ಕೋಚ್ ಅಥವಾ ಗುಡ್ ಕೋಚ್ ಅಂತ ಯಾರು ಅನ್ನಿಸ್ಕೊಂತಾರಲ್ಲ ಒಳ್ಳೆ ಕೋಚ್ ಅಂತ, ಯಾವ ಥರ ಆ ಒಂದು ವಾತಾವರಣ ಕ್ರಿಯೇಟ್ ಮಾಡೋರೇ ಒಳ್ಳೆ ಕೋಚ್. ಸೊ ಆ ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರೋದಿಲ್ಲ, ಅದು ತುಂಬಾ ಮುಖ್ಯ. ಅದು ಲೆವೆಲ್ ತ್ರೀನಲ್ಲಿ ಲೀಡರ್ಶಿಪ್ ವೀಕ್ ಮ್ಯಾನ್ ಮ್ಯಾನೇಜ್ಮೆಂಟ್ ವೀಕ್ ಅಂತಾನೆ ಒಂದು ವೀಕ್ ಕರಿಕ್ಯುಲಮ್ ಡೆವಲಪ್ ಮಾಡ್ತಾನೆ. ಅದರಲ್ಲಿ 4 ದಿವಸ ಬರೀ ಅದೇನೆ ಅವ್ರಿಗೆ ಸ್ಕಿಲ್ಸ್, ಯಾವ ಥರ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ಪೀಪಲ್. ನೋಡಪ್ಪ ನಿನಗೇನು ತಿನ್ನಕ್ಕೆ ಇಷ್ಟನೋ ನನಗಿಲ್ಲ, ಅದೇ ಥರ ನಿನ್ನ ಬಿಹೇವಿಯರ್ಸು ನಿನ್ನ ರಿಯಾಕ್ಷನ್ಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಕೆಲವ್ರದ್ದು ಅಪೋಸಿಟ್ ಇರ್ತಾರೆ, ಅಟ್ಲೀಸ್ಟ್ ಒಂದಷ್ಟು ಡಿಫ್ರೆಂಟ್ ಇರುತ್ತೆ. ನಿನ್ನ ಲೈಕ್ಸು ಡಿಸ್ಲೈಕ್ಸು ನಿನ್ನ ರಿಯಾಕ್ಷನ್ಸು ಬಿಹೇವಿಯರ್ಸ್ ಎಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು. ಎಲ್ಲರಿಗೂ ಒಂದೇ ಲ್ಯಾಂಗ್ವೇಜ್ ಮಾತಾಡೋಕೆ ಆಗಲ್ವಲ್ಲ. ಇವಾಗ ನಿನ್ನನ್ನು ಮೋಟಿವೇಟ್ ಮಾಡಬೇಕು ಅಂತಂದ್ರೆ ವಿಜಿ ನೋಡ ಅಲ್ಲಿ ಒಳ್ಳೆ ದೋಸೆ ಸಿಗುತ್ತೆ ಬಾರಮ್ಮ ಅಂತಂದ್ಬಿಟ್ಟು. ನನ್ನ ಮೋಟಿವೇಟ್ ಮಾಡ್ಬೇಕಂದ್ರೆ ನೋಡ ಅಲ್ಲಿ ಒಳ್ಳೆ ಫಿಟ್ನೆಸ್ ರನ್ನಿಂಗ್ ಗಿನ್ನಿಂಗ್ ಮಾಡ್ಬೋದು, ಒಳ್ಳೆ ಚೆನ್ನಾಗಿದೆ ಅಲ್ಲಿ ಹಾಲಿಡೇ ಜಾಗ ಏನೋ. ಸೊ ಆ ಥರ ಏನೋ ಒಂದು ನೀನು ಚೆನ್ನಾಗೆ ನಿನ್ನ ಮನೇಲಿ ಹೇಳ್ತಿದ್ದಲ್ಲ ನೀನು ಇಡ್ಲಿ ಮಾಡಿದ್ರೆ ಒಂದು 20 ಇಡ್ಲಿ ತಿನ್ಬಿಡ್ತಾ ಇದ್ದೆ ಅಂತ. ನನಗೆ ಇನ್ನೂ ನಾನು ಮರೆಯೋಕ್ಕೆ ಆಗ್ತಾನೆ ಇಲ್ಲ ನಮ್ಮ ಜಾನಿ 20 ಇಡ್ಲಿ ತಿನ್ನೋನು ಅಂತ. ಸೊ ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಲೈಕ್ಸ್ ಅಂಡ್ ಅದೇ ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲ ವಿಜಿ. ಇವಾಗ ವಿಜಿಗೆ ಏನು ಹೇಳಿದ್ರೆ ಕೋಪ ಬರುತ್ತೆ, ಏನು ಹೇಳಿದ್ರೆ ಖುಷಿ ಆಗುತ್ತೆ ಅನ್ನೋದು ತಿಳ್ಕೊಂಬಿಡ್ಬೇಕು ಲೈಫಲ್ಲಿ, ಅದೇನೆ ಅಲ್ವಾ. ಸೊ ಆಸ್ ಅ ಕೋಚ್ ನೋಡು, ಕೋಚ್ ಕ್ಯಾಪ್ಟನ್ ಕಾನ್ಫ್ಲಿಕ್ಟ್ ಆಗಿರೋದು ನಿನಗೆ ಗೊತ್ತು. ವಿರಾಟ್ ಕೊಹ್ಲಿ ಜೊತೆ ಯಾವ ಥರ ನಮ್ಮ ದೇವ ಅನಿಲ್ ಕುಂಬ್ಳೆ ಅಷ್ಟು ಅರ್ಹತೆ ಇದೆ, ಅಷ್ಟು ಗಂಭೀರ, ಬಟ್ ಅಲ್ಲೇ ಒಂಥರ ಎಡವಟ್ ಆಗಿದ್ದಲ್ವಾ. ಸೊ ಅದು ಬಹಳನೇ ಮುಖ್ಯ. ಅದು ನಾನ್ ಫಸ್ಟ್ ಪಾಠ ಕಲ್ತಿದ್ದು ಜಾನಿ ಸೋಮನ್ ಹತ್ರ. ನನ್ಗೆ ರಾಬಿನ್ಗೆ ಸ್ವಲ್ಪ ಜಗಳ ಆಯ್ತು, ನಾನ್ ಕೋಚ್ ರಾಬಿನ್ ಕ್ಯಾಪ್ಟನ್, ನಂಗೆ ಈಗಲೂ ಕಣ್ಣಲ್ಲಿ ಕಟ್ಟದಂಗಿದೆ. ಸೋಮ ಒಳ್ಳೆ ಡೈಲಾಗ್ ಹೇಳಿದೆ ಅಂದ, ಫಸ್ಟ್ ಆಫ್ ಆಲ್ ನೀನು ಅವ್ನಿಗೆ ಬೈಯಕ್ಕಿಂತ ಮುಂಚೆ ಅವ್ನ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕಿತ್ತು. ನೀನು ಇನ್ನೂ ಕಲ್ತಿಲ್ಲ, ಅದು ಎಲ್ಲರ ಒಂದೇ ತರ ಮಾತಾಡೋರು ಹೆಂಗಾಗತ್ತೆ. ರಾಬಿನ್ ತಪ್ಪನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿದ್ರೆ ನೀನ್ ಈ ತರ ಲ್ಯಾಂಗ್ವೇಜ್ ಮಾತಾಡ್ತಿಲ್ಲ ಅಂತ. ಎಂತ ಪಾಠ ಗುರು, ಮರ್ತಾ ಇಲ್ಲ ಸೋಮ ನಾನು ಜಾನಿ. ಅದು ಪ್ರಾಬಬ್ಲಿ ಬೇಸಿಸ್ ಅನ್ಸತ್ತೆ, ಕೆಲವ್ರನ್ನ ಜಡ್ಜ್ ಮಾಡಕ್ಕಿನ್ನ ಮುಂಚೆ ಮಾಡ್ಬೇಕಾಗಿರುವಂತ ಅಸೆಸ್ಮೆಂಟ್ ಇವ್ರು ಮಾಡ್ತಾ ಇರೋ ಎನ್ಸಿಎನಲ್ಲಿ. ಇದು ಒನ್ ಆಫ್ ದ ಮೇನ್ ಕೋರ್ಸಸ್ ಜಾನಿ. ನಿಜ ನಿಜ ಗುರುವೇ, ಬಹಳ ಇಂಪಾರ್ಟೆಂಟ್. ಅದೇನು ಗೊತ್ತಾ, 5 ಬೆರಳು ಒಂದೇ ತರ ಇರಲ್ಲ ಅಂತ 15 ಜನ ಒಂದ್ ಟೀಮ್ ಅಲ್ಲಿ ಇರ್ತಾರೆ. ಸೊ 15 ಜನಕ್ಕೂ ನೀನು ಒಂದೇ ನೀನ್ ಒಂದ್ ಸೈಜ್ ಫಿಟ್ ಸಾಲ್ ತಗೊಂಡೋಗ್ತೀನಿ ಅಂದ್ರೆ ಆಗೋದಿಲ್ಲ. ಸುಜಿತ್, ಒಂದು ನನಗೆ ಇನ್ನೂ ಒಂದು ಎನಿಗ್ಮ ತರನೇ ಇದೆ, ಅರ್ಥ ಆಗಿಲ್ಲ ನನಗೆ. ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಂಜು ಸ್ಯಾಮ್ಸನ್ ಅಂತ ಒಬ್ಬ ಪ್ಲೇಯರ್, ಎಲ್ರಿಗೂ ಗೊತ್ತು ಎಂಥ ಟ್ಯಾಲೆಂಟ್, ಅದ್ಭುತ, ಸೂಪರ್ ಡೂಪರ್ ಅಂತ. ಬಟ್ ಆ ಮನುಷ್ಯ ರನ್ನೇ ಹೊಡಿತಾ ಇಲ್ಲ. ಇವಾಗ ನೀನು ಅವರು ಕೋಚ್, ಅವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡ್ತೀಯ ನೀನು? ಯು ನೋ ದೇರ್ ಇಸ್ ಟ್ಯಾಲೆಂಟ್, ಯು ನೋ ಕಂಟ್ರಿಗೆ ಆಡಬೇಕು, ಇದೆ ಆ ಎಲ್ಲ ಅರ್ಹತೆ ಇದೆ, ಕ್ಷಮತೆ ಇದೆ, ಎಲ್ಲ ಇದೆ. ಬಟ್ ಆದರೂ ಸಂಜು ಸ್ಯಾಮ್ಸನ್ ರನ್ ಹೊಡಿತಾ ಇಲ್ಲ ಅಥವಾ ಕನ್ಸಿಸ್ಟೆನ್ಸಿ ಹೊಡಿತಾ ಇಲ್ಲ. ನೀನು ಅವ್ನ ಕೋಚಿಗೆ ಏನು ಮಾಡ್ಬೇಕು ಅವ್ನಿಗೆ, ಅಥವಾ ನಿನ್ನ ಕರಿಕುಲಮಲ್ಲಿ ಇದನ್ನು ಯಾವ ಥರ ಹ್ಯಾಂಡಲ್ ಮಾಡೋಕ್ಕೆ ಹೇಳುತ್ತೆ? ಇವತ್ತೇನೆ ಒಂದು ಕೋರ್ಸ್ ಅಲ್ಲಿ ನಂದೊಂದು ಲೆಕ್ಚರ್ ಇತ್ತು, ಸ್ಪೋರ್ಟ್ಸ್ ಕೋಚಿಂಗ್ ಸೈಕಾಲಜಿ ಅನ್ನೋದು ಒಂದು ಟಾಪಿಕ್. ಸ್ಪೋರ್ಟ್ಸ್ ಸೈಕಾಲಜಿ ಅನ್ನೋದು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಮಾಡ್ಬಿಡ್ತಾರೆ, ಕೋಚಸ್ಗೆ ಕೋಚಿಂಗ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಬೇಕೋ ಅಷ್ಟು ಆ ವಾತಾವರಣ ಹೆಂಗೆ, ಆ ಇಮೋಷನಲ್ ವೆಲ್ಬೀಯಿಂಗ್ ಎಷ್ಟು ಮುಖ್ಯ ಇರುತ್ತೆ ನೋಡು ಪ್ಲೇಯರ್ಸ್ಗೆ. ವಿಜಿಗೆ ಗೊತ್ತಿರುತ್ತೆ ಎಂಥ ಟ್ಯಾಲೆಂಟೆಡ್ ಕ್ರಿಕೆಟರು ವಿಜಿಗೆ. ವಿಜಿಗೆ ಹ್ಯಾಂಡಲ್ ಮಾಡೋರು ಯಾರು ಸಿಕ್ಬಿಟ್ಟಿದ್ರೆ ಅವ್ನು ಇನ್ನೂ ಒಂದು 10,000 ರನ್ ಹೊಡೆದ್ಬಿಟ್ಟಿರೋನು. ಸಿ ಹೇಳಕ್ಕೆ ಕೋಚಿಂಗ್ ಸೈಕಾಲಜಿ ಅನ್ನೋದು ನಮಗೆ ಈ ಫಿಸಿಕಲ್ ವೆಲ್ ಬೀಯಿಂಗ್ ಇದ್ರೆ ನೀನು ಫಿಸಿಕಲ್ ಅಚೀವ್ಮೆಂಟ್ಸ್ ಬಂದ್ಬಿಡುತ್ತೆ. ಬಟ್ ನಿನಗೆ ಎಲ್ಲಿ ನಿನಗೆ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಪ್ಲಿಕೇಶನ್ ಬೇಕಿದೆ ನೋಡು, ಪ್ರೆಷರ್ ಇರೋ ಸಿಚುವೇಷನಲ್ಲಿ ನಿನಗೆ ಮೆಂಟಲ್ ವೆಲ್ ಬೀಯಿಂಗ್ ಇಮೋಷನಲ್ ವೆಲ್ ಬೀಯಿಂಗ್ ಬೇಕು, ಅದು ಕೋಚ್ ಪ್ರೊವೈಡ್ ಮಾಡುವಂಥದ್ದು. ಯಾವ ಥರ ಒತ್ತಡಗಳನ್ನ ಕೋಚು ಶೀಲ್ಡ್ ಮಾಡ್ತಾನೆ ಪ್ಲೇಯರ್ಸ್, ಅಥವಾ ಯಾವ ಥರ ಈ ಡೇಂಜರಸ್ ತುಂಬ ಫಿಯರ್ ಇರೋವಂಥ ಸಿಚುವೇಷನ್ನ ಯಾವ ಥರ ಪ್ಲೇಯರ್ಸ್ಗೆ ಅದು ಫೇವರಬಲ್ ಸಿಚುವೇಷನ್ ಅಂತ ತೋರಿಸ್ತಾರ ನೋಡು ಕೋಚ್ ಅಂತವ್ರು, ನಿನ್ನ ಅಡ್ವಾಂಟೇಜ್ ಅಂತ. ಬಸ್ ಸಂಜುಗೆ ಸಿ ಅದು ಎಲ್ಲ ಏನಾಗುತ್ತೆ, ಎಲ್ಲಾರು ಆ ಥರ ನಮ್ಗೆ ಏನಾರ ಒಂದು ಒಳ್ಳೆ ಮೆಡಿಸಿನ್ ಇದ್ಬಿಟ್ರೆ ಜಾನಿ ಅದನ್ನ ಒಂದು ಒಳ್ಳೆ ಶುಗರ್ ಕೋಟ್ ಮಾಡಿ ಕೊಟ್ಬಿಡ್ಬೋದು ಸಂಜು ಸ್ಯಾಮ್ಸನ್ಗೆ. ಬಟ್ ಏನಪ್ಪಾ ಅಂತಂದ್ರೆ ಫೈನಲಿ ಏನೇ ಹೇಳ್ಕೊಟ್ರು ಫೈನಲಿ ತಂದೇನು ಒಂದು ಒಂದು ಸ್ಟ್ರೆಂತ್ಸ್ ವೀಕ್ನೆಸ್ ಇರ್ತಲ್ಲ ಅವನ ಅರ್ಥ ಮಾಡ್ಕೋಬೇಕಾಗತ್ತೆ, ಅವಂದೇ ಒಂದು ರಿದಮ್ ಕಲ್ತ್ಕೋಬೇಕಾಗತ್ತೆ. ಸೊ
ಆದ್ರೆ ನೀನ್ ಹೇಳೋದ್ ಹೆಂಗೆ ಅಂತಂದ್ರೆ, ಅವ್ರಿಗೆ ನಾವು ಆಸ್ ಅ ಕೋಚ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನೋಡು. ಸೊಲ್ಯೂಷನ್ ಕೊಡಕ್ಕಾಗಲ್ಲ, ನಿನ್ ಅವ್ರದ್ ಏನ್ ಆಗ್ತಾ ಇದೆ ಅನ್ನೋದನ್ನ ನೀನು ಒಂದು ಮಿರರ್ ತರ ತೋರಿಸೋದಂತ ಒಂದು ಕೆಲಸ ಮಾಡ್ಬೇಕು. ಅವಾಗ ಆ ಒಂದು ಕ್ವೆಶ್ಚನಿಂಗ್ ಸ್ಕಿಲ್ಸ್ ಇರುತ್ತೆ ನೋಡಕ್, ಪ್ರಶ್ನೆಗಳು ಕೇಳೋದು, ಯಾವ ಆತರ ಕೇಳಿ ಅವನಿಗೆ ರಿಯಲೈಸೇಷನ್ ಸೆಲ್ಫ್ ಅವೇರ್ನೆಸ್ ಬಂದಾಗ ಆ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ನೋಡು. ಇಲ್ಲ ಅಂದ್ರೆ ಈ ಎರಡು ಮ್ಯಾಚ್ ಸರಿಯಾಗಿ ಆಡ್ಬಿಡ್ತಾರೆ, ಹೇಳ್ಬಿಡ್ತೀಯ ನೀನು ಒಂದು ಮೆಡಿಸಿನ್ ಈ ತರ ಮಾಡು ಆ ತರ ಮಾಡು ಅಂತ, ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸೊ ಇದು ಯಥಾ ಪ್ರಕಾರ ಹಂಗೇನೆ. ದಟ್ಸ್ ವೈ ಈಸ್ ಇನ್ಕನ್ಸಿಸ್ಟೆಂಟ್, ಹಿ ಇಸ್ ನಾಟ್ ಏಬಲ್ ಟು ಗೇಜ್ ಹಿಸ್ ಓನ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಆರ್ ಹಿಸ್ ರಿದಮ್. ನಾನು ವಿ ವಿ ಎಸ್ ಹತ್ರ ಮಾತಾಡ್ತೀನಿ, ವಿ ವಿ ಎಸ್ ಏನ್ ಹೇಳಿದ್ರು ಅಂತಂದ್ರೆ, ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಒಂದು 10 ವರ್ಷ ಐದು ಹತ್ತು ವರ್ಷ ಆದ್ಮೇಲೆ ನನಗೆ ಒಂದು ಪ್ಯಾಟರ್ನ್, ನಂದು ರಿದಮ್ ಥೀಮ್ ಅರ್ಥ ಆಗಿದ್ದು ಯಾವ ತರ ರನ್ ಹೊಡಿಯೋದು ಅಂತ ಹೇಳ್ತಾರೆ ನೋಡು. ಆ ತಿಳುವಳಿಕೆ ಬರಬೇಕು ಅನ್ನೋದನ್ನು ಅದು ಕೆಪಾಸಿಟಿ ಒಬ್ಬರೊಬ್ರದ್ದು ಅಂತಾರೆ. ಸೋಮ ನಾನು ಸ್ವಲ್ಪ ಇಂಟ್ರಾಕ್ಟ್ ಮಾಡ್ತೀನಿ ಇದ್ರಿಗೆ ಆ್ಯಡ್ ಮಾಡೋದಕ್ಕೆ. ಈಗ ವಿ ವಿ ಎಸ್ ಲಕ್ಷ್ಮಣ ಎಕ್ಸಾಂಪಲ್ ತೋತೀನಿ, ನೆಕ್ಸ್ಟ್ ರಾಹುಲ್ ದ್ರಾವಿಡ್ ಎಕ್ಸಾಂಪಲ್ ತೋಲ್ತೀನಿ, ಹಾಗೆ ತೆಂಡೂಲ್ಕರ್ ಎಕ್ಸಾಂಪಲ್. ಏನಂತಂದ್ರೆ ಇವರೆಲ್ಲರೂ ಕೂಡ ಒಂದು ಸಿಸ್ಟಮ್ ಇಂದ ಬಂದವರಲ್ಲ, ಸೆಲ್ಫ್ ಮೇಡ್ ಅಂತ ನನ್ಗೆ ಅನ್ಸುತ್ತೆ. ಕೆಲಸಲ್ಲಿ ತಪ್ಪು ಅವ್ರಿಗೆ ಪಾರ್ಟ್ ಇತ್ತು ಅಂದ್ರೆ ಕಮ್ ಬ್ಯಾಕ್ ಮಾಡಕ್ ಅವಕಾಶ ಕೊಟ್ರು, ಯಾರೋ ರೈಟ್ ಸೆಲೆಕ್ಟರ್ ಅವ್ರನ್ನ ಐಡೆಂಟಿಫೈ ಮಾಡಿ ಅವಕಾಶ ಮಾಡಿಕೊಟ್ರು. ಆದ್ರೆ ನಮ್ಮ ಹತ್ರ ಇಲ್ಲಿ ಒಂದು ಸಿಸ್ಟಮ್ ಬೆಳೆಸ್ಬೋದ ಫ್ಯೂಚರ್ ಇಂಡಿಯನ್ ಟೀಮ್ಗೆ ಸ್ಟಾರ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಆ ನಿಟ್ಟಿನಲ್ಲಿ ಏನಾರು ಎಫರ್ಟ್ ಇದೆಯಾ ಅಂತ ಕೇಳ್ತೇನೆ. ಅಂದ್ರೆ ತೆಂಡೂಲ್ಕರ್ ಸೆಲ್ಫ್ ಮೇಡ್ ಮ್ಯಾನ್ ಅಂತಂದ್ರೆ ಜೀನಿಯಸ್, ಆಡ್ಕೊಂಡೋದ್ರು ಫೇಲ್ಯೂರ್ಸ್ ನೋಡಿದ್ರು. ರಾಹುಲ್ ಒಂದು 6-7 ಕಮ್ ಬ್ಯಾಕು, ನಿನಗೆ ಒಂದು ಕಮ್ ಬ್ಯಾಕು ಇಲ್ಲ. ಸಿಸ್ಟಮ್ ಆ ತರ ಇತ್ತು ಅವಾಗ, ಬಟ್ ಇವಾಗ ಏನಾದ್ರು ಒಂದು ಸಿಸ್ಟಮ್ ಇನ್ ಪ್ಲೇಸ್ ತರ್ತಾ ಇರಾ, ಇವನ್ ಟ್ಯಾಲೆಂಟೆಡ್, ಇವನ್ ಬ್ಯಾಕ್ ಮಾಡಬೇಕು, ಇವನಿಗೆ ಟ್ರೈನ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಫೇಲ್ಯೂರ್ಸ್ ಸಕ್ಸಸ್ ಹ್ಯಾಂಡಲ್ ಮಾಡಬೇಕು ಅನ್ನೋ ಟ್ರೈನಿಂಗ್ ಪ್ಲೇಯರ್ಸ್ ಹೋಗ್ತಾ ಇದ್ಯಾ? ನೀನ್ ನಂದ್ ಎಕ್ಸಾಂಪಲ್ ಹೇಳಿದೆ, ನಾನ್ ಹಾರಿಬಲಿ ಮೆಂಟಲಿ ಟೆಂಪರ್ಮೆಂಟಲ್ ಕ್ರಿಕೆಟರ್ ಅಂತ, ಫೇರ್ ಎನಫ್ ಅದು. ಆದ್ರೆ ಅವಾಗ ಸಿಸ್ಟಮ್ ಇರಲ್ಲ, ಇವಾಗ ಸಿಸ್ಟಮ್ ಬಿಲ್ಡ್ ಮಾಡ್ತಾರೆ ಈ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಅಂತ ಕೇಳ್ತಾ ಇನಿ. ನೀ ಕರೆಕ್ಟ್ ಆಗಿ ಹೇಳಿದೆ, ನಮ್ಮಲ್ಲಿ ಯಾವ್ಯಾವ ಸ್ಟಾರ್ಸ್ ಬಂದಿದಾರಲ್ಲ ಅವರು ಡಿಸ್ಪೈಟ್ ಗುಡ್ ಕೋಚಿಂಗ್ ಬಂದಿರೋದು. ಡಿಸ್ಪೈಟ್ ಅಂತಂದ್ರೆ ಕೋಚಿಂಗ್, ಒಳ್ಳೆ ಕೋಚಿಂಗ್ ಸ್ಟ್ರಕ್ಚರ್ ಏನಿಲ್ದಲೆ ಅವರೇ ಸೆಲ್ಫ್ ಮೇಡ್ ಆಗಿ ಬಂದಿರೋದು ಹೊರತು ಸಿಸ್ಟಮ್ ಪ್ರೊಡ್ಯೂಸ್ ಮಾಡಿರೋವಂಥವ್ರು ಭಾಳನೇ ಕಮ್ಮಿ, ಹೇಳಕ್ಕೆ ಆಗಲ್ಲ. ಅವರಲ್ಲೇ ಅದೇನು ಅರ್ಹತೆ ಇದೆ, ಅವ್ರು ಯಾವ ಥರ ಚಾಯ್ಸಸ್ ಮಾಡಿದ್ರು ಲೈಫಲ್ಲಿ, ಯಾವ ಥರ ಒಂದು ಅದೃಷ್ಟಗಳು ಇತ್ತು, ಎಲ್ಲ ಕೂಡ್ಕೊಂಬಂದಾಗ ಅವ್ರು ಮಾಡ. ಬಟ್ ನೀನು ಹೇಳ್ದಂಗೆ ನಮ್ದು ಇಂಡಿಯಾನಲ್ಲಿ ಯಾಕೆ ಸರ್ವೈವ್ ಆಗೋಯ್ತು ಅಂದರೆ, ಕಾಲ್ಗೊಬ್ಬ ಕೈಗೊಬ್ಬ ಕ್ರಿಕೆಟರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ಬಟ್ ನೋಡು ಆಸ್ಟ್ರೇಲಿಯಾ ಆ ಕಡೆ ಎಲ್ಲಾನು ನಿನಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ, ಅಷ್ಟು ಜನ ಕ್ರಿಕೆಟ್ ಆಡೋರೇ ಇಲ್ಲ. ಬಟ್ ಇಂಡಿಯಾನಲ್ಲೂ ಹಂಗ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈಗಲೇ ನೀನು ಹೇಳ್ದಂಗೆ ಸ್ಟ್ರಕ್ಚರ್ಗಳು ಕ್ರಿಯೇಟ್ ಮಾಡ್ಬೇಕು. ಯಾವ ತರ, ಈಗ ನಾನು ಜಾನಿ ಅಂತ ಒಳ್ಳೆ ಕ್ರಿಕೆಟರ್, ಅವನಲ್ಲಿ ಪ್ರತಿಭೆ ಇದೆಯಪ್ಪ ಅಂತ ಅಂದ್ಬಿಟ್ಟು ಸಿಕ್ಕಿದಾಗ ಅಂಥವ್ರನ್ನ ನಾವು ಅಸೆಸ್ ಮಾಡಿ ಯಾವ ಥರ ಅವ್ರಿಗೆ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು, ಯಾವ್ದ್ರಲ್ಲಿ ಅವ್ರಿಗೆ ನಾವು ಟ್ರೈನಿಂಗ್ ಕೊಡಬೇಕು, ಮೆಂಟ್ರಿಂಗ್ ಮಾಡಬೇಕು, ಅದನ್ನ ನಾವು ತಗೊಂಬರ್ಬೇಕು ನೋಡು. ಅವಾಗೇನಾಗುತ್ತೆ, ಅವರು ಜಾರದಾಗ ಹೆಂಗ್ ವಾಪಸ್ ಬರ್ಬೋದು ಅಂತಾನು ಹೇಳ್ಬೋದು, ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದು. ಅದಾದ್ಮೇಲೆ ಅವ್ರಿಗೆ ಬಿಟ್ಟಿದ್ದು ಬಿಡು. ಬಟ್ ಸ್ಟ್ರಕ್ಚರ್ಸ್ ಅನ್ನೋದೇ ಇಲ್ವಲ್ಲ ವಿಜಿ, ಯಾರು ನಿನಗೆ ಒಳ್ಳೆ ಕೋಚಿಂಗು ಮೆಂಟ್ರಿಂಗು ಇದು ಸರಿನಪ್ಪ ಹಿಂಗ್ ಮಾಡ್ಬೋದು, ಹಿಂಗಾದ್ರೆ ಹಿಂಗ್ ಮಾಡ್ಬೋದು ಅಥವಾ ಪ್ರಶ್ನೆ ಕೇಳೋರೇ ಇಲ್ವಲ್ಲ, ಯಾಕೆ ಹಿಂಗಾಯ್ತು ನಿನಗೆ ಗೊತ್ತಾಯ್ತಾ ಅಂತ ಕೇಳೋರೇ ಇಲ್ಲ. ನಮ್ಗೆ ಅಟ್ಲೀಸ್ಟ್ ಅಷ್ಟು ಕೇಳ್ಬಿಟ್ಟಿದ್ರೆ ನಾವು ಯೋಚನೆ ಮಾಡ್ಬಿಡ್ತಾ ಇದ್ವಿ ಏನಪ್ಪ ಹಿಂಗಾಗ್ತಿದೆ. ಸೊ ಅದೆಲ್ಲಾನು ತೊಗೊಂಬರ್ಬೇಕು, ಭಾಳ ಕೆಲಸ ಮಾಡುವಂಥದ್ದು ಇದೆ ಇದು. ಬಟ್ ವಿತ್ ವಿ ವಿ ಎಸ್ ಐ ಆಮ್ ವೆರಿ ಶ್ಯೂರ್ ಅವ್ರು ಮಾತಾಡೋದು ಕಾನ್ವರ್ಸೇಷನ್ ಇದೇನೆ. ಸಿ ಎನ್ ಸಿ ಅವ್ರು ಏನ್ ಹೇಳ್ತಾರೆ, ಎನ್ ಸಿ ಅನ್ನೋದೊಂದು ಜಾಗ ಇರೋದು ಕಾಂಟ್ರಿಬ್ಯೂಟ್ ಮಾಡಕ್ ಇರೋದು, ನಾವು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದ್ರೆ ಎನ್ ಸಿ ಆಗಿರುವಂತ ಅಕಾಡೆಮಿ ಏನ್ ಯೂಸ್ ನಾ ಇದ್ದು ಅಂತ ದಿನ ಬೆಳಗಾದ್ರೆ ಅವರು ವಿ ವಿ ಎಸ್ ಮನ್ಸಲ್ಲಿ ಇರೋದೇ ಅದು ವಿಜಿ. ಆ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡ್ಬೇಕು, ಕರೆಕ್ಟ್ ಆಗಿ ಹೇಳಿದೆ, ಕೋಚಸ್ ಅದೇ ತರ ಕ್ರಿಯೇಟ್ ಮಾಡ್ಬೇಕು. ನಾವು ಎನ್ ಸಿ ಎ ಅಂತ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಬಿ ಸಿ ಸಿ ಐದು ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಒಂದು ಪ್ರೋಗ್ರಾಮ್ ಇರಬೇಕು ಟ್ಯಾಲೆಂಟ್ ಐಡೆಂಟಿಫಿಕೇಶನ್. ಇವಾಗ ಅಕಸ್ಮಾತ್ ನನಗೆ ಅಥವಾ ನಿನಗೆ ಅಥವಾ ಯಾರನ್ನಾರ ನಿನಗೆ ಟ್ಯಾಲೆಂಟ್ ಪ್ರತಿಭೆ ಇದೆಯಪ್ಪ ಅವರಲ್ಲಿ ಏನು ಕೊರತೆ ಇದೆ ಅಂತ ನಾವು ತಿಳ್ಕೊಂಡಾಗ ನಿನಗೆ ನಾ ಸಪೋರ್ಟ್ ಕೊಟ್ರೆ ನಿನಗೆ ಚಾನ್ಸಸ್ ಆಫ್ ಸಕ್ಸಸ್ ಇಸ್ ಹೈಯರ್. ನೀನು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀಯ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಸುಮಾರು ಜನ ಪ್ರೊಡ್ಯೂಸ್ ಆಗ್ಬಿಡ್ತಾರೆ ಅಲ್ವಾ. ಇವಾಗ ನೋಡು ಆಸ್ಟ್ರೇಲಿಯಾನಲ್ಲಿ ಮಾಡಿದ್ರೆ ಆ ಥರ ರಿಕಿ ಪಾಂಡಿಂಗು ತುಂಬ ತರಲೆ ಅವನು, ಅಂದರೆ ಅವನು ದಾರಿ ತಪ್ಪಿದ್ದು ಹುಡುಗ ಆಗ್ಬಿಟ್ಟಿದ್ದ ಅವನು, ಅಷ್ಟು ಟ್ಯಾಲೆಂಟ್ ಇತ್ತು. ಅವನ್ನ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಂತ ಯೋಚನೆ ಮಾಡಿ ಅವನ್ನ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ನಲ್ಲಿ ಕರ್ಕೊಂಬಂದು ಅವನಿಗೆ ಲೀಡರ್ಶಿಪ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅವನ್ನ ಕ್ಯಾಪ್ಟನ್ ಮಾಡಿದಾರೆ ನೋಡು. ಆ ಥರದ್ದು ನಮ್ಮ ಸ್ಟ್ರಕ್ಚರ್ಗಳು ಬರುತ್ತೆ, ಯಾಕಂದ್ರೆ ಅಲ್ಲಿ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ಎಲ್ಲೋ ಇಲ್ಲೋ ಅಲ್ಲೋ ಒಬ್ರು ಒಳ್ಳೆ ಪ್ರತಿಭೆ ಸಿಕ್ಕವ್ರು ಅವ್ರಿಗೆ, ಅಷ್ಟು ಜನ ಆಡ್ತಾ ಇರಲಿಲ್ಲ ನೋಡು. ಅವ್ರಿಗೆ
ಮಾಡ್ಲೇಬೇಕಿತ್ತು. ಬಟ್ ನಮ್ಮಲ್ಲೂ ನಾವು ಈಗ್ಲೇನೆ ಮಾಡ್ಬೇಕು ವಿಜಯ್, ಆ ತರ ಎಲ್ಲ ಮಾಡ್ಬೇಕು. ಐ ತಿಂಕ್ ಒಳ್ಳೆ ಐಡಿಯಾನೂ ಕೊಟ್ಟಿದ್ಯಾ ಇವಾಗ, ನಾನು ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಜಾನಿ ಇಲ್ಲ ಗುರು, ಇವಾಗ ಎಲ್ಲ ಎನ್ ಸಿ ಎ ನ್ಯೂಸ್ ನಾವು ಕೇಳೋದು ಅಂದ್ರೆ ನನ್ನ ಫರ್ಗೆಟ್, ಈಗ ನಾನು ಕ್ರಿಕೆಟ್ ಆಡ್ತೀನಿ ಅಥವಾ ನಾನು ನೀನಲ್ಲಿದ್ಯಾ ಏನಾಗುತ್ತೆ ಅಂತೆಲ್ಲ ಗೊತ್ತು. ಬಟ್ ನಾವು ಎನ್ ಸಿ ಎ ಸುದ್ದಿ ಅಟ್ ನ್ಯಾಷನಲ್ ಲೆವೆಲ್ ಅಥವಾ ಯಾವುದೋ ಒಬ್ಬ ಲೇ ಮೆನ್ನು ಒಬ್ಬ ಕ್ರಿಕೆಟ್ ಫ್ಯಾನ್ ಕೇಳೋದು ಯಾವಾಗ ಗೊತ್ತಾ, ರೋಹಿತ್ ಶರ್ಮಾಗೆ ಇಂಜುರಿ ಆಗಿದೆ, ಅವ್ರು ಎನ್ ಸಿ ಎಗೆ ಹೋಗಿದ್ದಾರೆ ರಿಯಾಬ್ಗೆ ಅಂತ. ಇದೇನಿದು ರಿಹಾಬಿಲಿಟೇಷನ್ ಸೆಂಟರ್ ಅಥವಾ ಯಾತಕ್ಕೆ ಅವ್ರು ಇಲ್ಲಿ ಬರಬೇಕು? ಇದೇನು ಒಂಥರ ಹಾಸ್ಪಿಟ್ಲ್ ತರಣ ಅಂತ ಅವ್ರ ತಲೆಯಲ್ಲಿ ಬರ್ತದೆ. ಹೌದೌದೌದು, ಯಾಕೆಂದ್ರೆ ನೀನ್ ಕರೆಕ್ಟ್ ಆಗಿ ಹೇಳಿದ್ಯ, ಅದನ್ನ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಯಾಕೆ ಅಂದ್ರೆ ಪ್ರೊಜೆಕ್ಟ್ ಮಾಡಿದಾಗ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಎನ್ ಸಿ ಎಗೆ ಬಂದಾಗ ಯೂಶಲಿ ಅವ್ರು ಬರೋದು ಯಾವಾಗ, ವೆನ್ ದೇ ಗೆಟ್ ಇಂಜೋರ್ಡ್ ಆರ್ ವೆನ್ ದೇ ವಾಂಟ್ ಟು ಗೆಟ್ ಬೆಟರ್ ಫಾರ್ಮ್, ಆ ತರ ಬಂದಾಗಲೇ ಬರೋದು. ಇವಾಗ ಅವಾಗ ಏನಾಗುತ್ತೆ, ಅಲ್ಲಿ ಫಾಲೋ ಅಪ್ ಬಂದಾಗ ಏನಕ್ಕೆ ಬಂದಿದ್ಯಾ ಅಂದಾಗ ಇಂಜುರಿ ಆಯ್ತು ಬಂದೆ ಅಂತ. ಸೊ ಅದು ಹೈಲೈಟ್ ಆಗ್ಬಿಟ್ಟಿದೆ. ಸೊ ಎಸ್, ಎನ್ ಸಿ ಎ ಆಲ್ಸೋ ಹ್ಯಾಸ್ ಅ ವೆರಿ ಗುಡ್ ಫಿಸಿಯೋಥೆರಪಿ, ಇದು ಡಾಕ್ಟರ್ಸ್ ಅಂದರೆ ಅವರು ಡಾಕ್ಟರ್ ಅಂತ ಹೇಳೋಕ್ಕಲ್ಲ, ಅವರು ಫಿಸಿಯೋಥೆರಪಿಸ್ಟ್, ಅವರು ಸ್ವಲ್ಪ ಓದಿರ್ತಾರೆ, ಅವ್ರುಗಳು ಒಂದು ಟೀಮ್ ಆಫ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಅವ್ರ ಕೆಲಸ ಏನು, ಯಾರು ಇಂಜುರಿ ಆಗಿರುತ್ತೋ ಅವ್ರನ್ನ ಬೇಗ ಅವ್ರನ್ನ ಚೇತರಿಸ್ಕೊಂಡು ವಾಪಸ್ ರಿಟರ್ನ್ ಟು ಪ್ಲೇ ಎಷ್ಟು ಬೇಗ ಅದು ಕರ್ಕೊಂಬರಕ್ಕಾಗುತ್ತೋ ಅದೊಂದೊಂದು ಅಬ್ಜೆಕ್ಟಿವ್ ಇದೆ. ಜೊತೆಗೆ ಒಂದು ಒಳ್ಳೆ ಟ್ರೈನಿಂಗ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಕೋಚಸ್ ಇರ್ತಾರೆ, ಅವ್ರಿಗೆ ತಿರ್ಗಾ ಹೆಂಗೆ ಸ್ಟ್ರೆಂಥನ್ ಮಾಡಬೇಕು ಫಿಸಿಕಲ್ ಆಸ್ಪೆಕ್ಟ್ಸ್ಗಂತೂ ಡೆಫಿನೆಟ್ ಆಗಿ ಇದೆ ಅದು ಸೆಂಟರ್. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಬಂದು ಸುಮ್ಮನೆ ಹಂಗೆ ಸರಿ ಹೋಗೋದಲ್ಲ, ಅವ್ರದ್ದು ಗೇಮ್ ಸ್ಕಿಲ್ಸೂ ವರ್ಕ್ ಆಗೋ ವರ್ಕ್ ಮಾಡಬೇಕಲ್ಲ. ಅದಕ್ಕೆ ಅಲ್ಲಿ ನಾವು ಪಿಚ್ಗಳು, ನೆಟ್ ಪ್ರಾಕ್ಟೀಸ್ಗೆ ಬೌಲರ್ಸ್ ಕರ್ಕೊಂಬರೋದು, ಯಾವ ಥರ ಅವ್ರಿಗೆ ಬ್ಯಾಟಿಂಗಿಗೂ ಬೌಲಿಂಗಿಗೂ ಇಂಪ್ರೂವ್ ಮಾಡುವಂಥ ಒಂದು ಫೆಸಿಲಿಟಿ ಕೂಡ ಇದೆ. ಅವ್ರು ಇಲ್ಲಿ ಇದ್ದಾಗ ಬರೀ ಚರ್ಚಿಸ್ಕೊಂಡು ಹೋಗ್ಬಿಡೋದಲ್ಲ, ಅವ್ರು ವಾಪಸ್ಸು ಕ್ರಿಕೆಟ್ ಅಷ್ಟೇ ಇಂಟೆನ್ಸಿಟಿಲಿ ಆಡ್ತಾರ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೂ ಅವ್ರು ಬ್ಯಾಟಿಂಗು ಬೌಲಿಂಗ್ ಮಾಡ್ಬೇಕು ನೋಡು. ಸೊ ಅದಕ್ಕೂ ಒಂದು ಇಂಪಾರ್ಟೆಂಟ್ ಇದು ಪಾಯಿಂಟ್ ಅದು. ಎನ್ ಸಿ ಎನಲ್ಲಿ ಅದಕ್ಕೂ ಬರ್ತಾರೆ. ಕೆಲವೊಮ್ಮೆ ಪ್ಲೇಯರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಲ್ಲಿ ಏನು ಪ್ರಾಕ್ಟೀಸ್ ಫೆಸಿಲಿಟಿ ಇಲ್ಲ ಅಂತಂದ್ರೆ ಜಸ್ಟ್ ಫಾರ್ ಪ್ರಾಕ್ಟೀಸು ಬರ್ತಾರೆ ಟು ಬಿಕಮ್ ಫಿಟರ್ ಆಸ್ ವೆಲ್ ಆಸ್ ಇಂಪ್ರೂವ್ ದೇರ್ ಗೇಮ್. ಸೊ ಎನ್ ಸಿ ಎ ಇಸ್ ಆಕ್ಚುಲಿ ಅ ಡೆವಲಪ್ಮೆಂಟ್ ಸೆಂಟರ್ ಫಾರ್ ಆಲ್ ಆಸ್ಪೆಕ್ಟ್ಸ್, ಫಿಸಿಕಲ್, ಟೆಕ್ನಿಕಲ್, ಟ್ಯಾಕ್ಟಿಕಲ್, ಮೆಂಟಲ್. ಸುಜಿತ್ ಏನ್ ಗೊತ್ತಾ ನಾನು ಕೇಳ್ತಾ ಇರೋದು, ನೆಕ್ಸ್ಟ್ ಇವಾಗ ನೀನೆ ನೋಡ್ತಿದ್ಯ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ರು, ಇವಾಗ ಬಿಟ್ರು ಒಂದ್ ಡಿಸ್ಟ್ರೆಸ್ಡ್ ಒಂಥರ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲಿ, ಕ್ಯಾಪ್ಟನ್ಸಿ ಈಸಿ ಜಾಬ್ ಅಲ್ಲ ಅಂತ ಗೊತ್ತು. ನಮ್ ಇಂಡಿಯಾನಲ್ಲಿ ಈಗ ಒಂದ್ ವರ್ಷ ಆದ್ಮೇಲೆ ಇವ್ರು ಇಂಡಿಯನ್ ಕ್ಯಾಪ್ಟನ್ ಆಗ್ತಾರೆ ಅಂತ ಐಡೆಂಟಿಫೈ ಮಾಡಕ್ಕೆ ಸಮಲ್ಲಿ ಕೆಎಲ್ ರಾಹುಲ್, ರಿಷಬ್ ಪಂತ್ ಯಾರಾದ್ರೂ ಆಗಿ, ಈವನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನೂ ಅಷ್ಟೇ, ಕ್ಯಾಪ್ಟನ್ಸಿ ತಗೊಳಕ್ಕಿನ್ನ ಮುಂಚೆ ಒಂದ್ ವರ್ಷ ಯಾಕೆ ಟ್ರೈನಿಂಗ್ ಪ್ರೋಗ್ರಾಮ್ ಥ್ರೂ ಹೋಗ್ಬಾರ್ದು ಅಂತ ಕೇಳ್ತಾ ಇನಿ. ದೇ ವಿಲ್ ಬಿ ಬೆಟರ್ ಎಕ್ವಿಪ್ಡ್ ಅಲ್ವಾ ಹ್ಯಾಂಡಲ್ ಮಾಡೋದಕ್ಕೆ? ಟ್ರಾನ್ಸಿಷನ್ ಯಾಕೆ ಇಲ್ಲ ನಮ್ಮ ದೇಶದಲ್ಲಿ? ಎನ್ ಸಿ ಎ ರೋಲ್ ಇದ್ರಲ್ಲಿ ಯಾಕೆ ಇರಬಾರ್ದು ಅಂತ ಕೇಳ್ತೀನಿ, ಟು ಡೆವಲಪ್ ಕ್ಯಾಪ್ಟನ್ಸ್. ಹೌದು, ತುಂಬಾ ಒಳ್ಳೆ ಟಾಪಿಕ್, ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ಆಫ್ ರಿಕಿ ಪಾಂಟಿಂಗ್, ಎಂತ ಮನುಷ್ಯ, ಎಂತ ಒಳ್ಳೆ ಲೀಡರ್, ಕ್ಯಾಪ್ಟನ್ ಆಗುತ್ತ ಅವನು. ದಟ್ ಈಸ್ ಸುಮ್ ಸುಮ್ಮನೆ ಆಗಲ್ಲಪ್ಪ, ಅದು ನೀನು ಹೇಳ್ಕೊಡೋರು ಇರ್ಬೇಕು, ಒಂದು ಮೆಥಡಾಲಜಿ ಇರ್ಬೇಕು. ಈಗ ಈವನ್ ವಿರಾಟ್ ಕೊಹ್ಲಿ ತಗೊಂಡ್ರೆ ನೀನು ಅಂಡರ್ 19 ಕ್ಯಾಪ್ಟನ್ ಆದ ತಕ್ಷಣನೇ ವಿ ಕೂಡ ಹ್ಯಾಡ್ ಅ ಲೀಡರ್ಶಿಪ್ ಕೋರ್ಸ್, ಕ್ಯಾಪ್ಟನ್ಸಿ ಕೋರ್ಸ್. ಕ್ಯಾಪ್ಟನ್ ಅಂದ್ರೆ ಏನಿಲ್ಲ, ನೀನು ಕ್ಯಾಪ್ಟನ್ಸಿ ತುಂಬಾ ಏನು ಸಾಧಾರಣದ ಕೆಲಸ ಅಲ್ಲಪ್ಪ, ಸಿಕ್ಕಾಪಟ್ಟೆ ಪ್ರೆಷರ್. ಅವನು ಜೋಕ್ ಮಾಡಿದಂತಲ್ಲ ಯಾರೋ, ಧೋನಿ ವಿರಾಟ್ನ ಕ್ಯಾಪ್ಟನ್ಸಿ ಮಾಡಿದಾಗ, ನೋಡಪ್ಪ ನಿಂದು ಕ್ಯಾಪ್ಟನ್ ಆದ್ಮೇಲೆ ನಿಂದು ಗಡ್ಡ ಬೆಳಿಗ್ಗೆ ಹೆಂಗಾಗುತ್ತೆ ಅನ್ನೋದಕ್ಕೆ ಬೇಗ ಆಗ್ಬೇಕು ಅಂದ್ರೆ ಕ್ಯಾಪ್ಟನ್ ಆಗು ನೀನು ಅಂತ ಹೇಳಿ ಕೊಟ್ಬಿಟ್ಟು ಅಲ್ವಾ. ಸೊ ಅಷ್ಟು ನೀನ್ ಲೈಫ್ಗೆ ಕ್ಯಾಪ್ಟನ್ ಅಪ್ಪ, ನೀನು ಎಲ್ಲ ಕಡೆ ಕ್ಯಾಪ್ಟನ್ಸಿ ಮಾಡ್ತೀನಿ. ಚಿಕ್ಕವನ್ ನಾನು ಇಲ್ಲಿ 5 ವರ್ಷ ಚಿಕ್ಕವನ್ ನಾನು ಇಂಕಿನ ನೀನ್ ನಿಮ್ ಮನೆ ಕ್ಯಾಪ್ಟನ್, ಅದಕ್ಕೆ ಹಿಂಗಾಗಿರೋದು. ನಮ್ ವೈಫ್ಗಳೇ ಪ್ಲೇಯರ್ಗಳು, ನಮ್ಮ ಮಕ್ಕಳುಗಳೇ ಪ್ಲೇಯರ್ಗಳು ಅಲ್ಲಲ್ಲ. ಸೊ ಕರೆಕ್ಟ್ ವಿಜಿ, ಸೊ ವಿ ನೀಡ್ ಟು ಬ್ರಿಂಗ್ ಇನ್ ಮೆಂಟರ್ಶಿಪ್, ಎಜುಕೇಷನ್ ಫಾರ್ ಎವ್ರಿ ರೋಲ್, ಲೀಡರ್ಶಿಪ್ ರೋಲ್. ಕ್ಯಾಪ್ಟನ್ಗೆ ನಾವು ಏನೇನು ಹಿ ಮೈಟ್ ಫೇಸ್ ಅನ್ನೋದು ಮೊದಲೇ ಅವನಿಗೆ ಹೇಳಿಬಿಟ್ರೆ, ಹಿ ವಿಲ್ ಬಿ ಏಬಲ್ ಟು ಟ್ರಯಲ್ ಆ್ಯಂಡ್ ಎರರ್ ಮಿಸ್ ಆಗ ಕಮ್ಮಿ ಆಗೋಗುತ್ತೆ. ಎಕ್ಸಾಕ್ಟ್ಲಿ, ಮಿಸ್ಟೇಕ್ಸ್ಗಳು ಕಮ್ಮಿ ಆಗುತ್ತೆ. ಆಲ್ರೆಡಿ ಹಿ ನೋಸ್ ವಾಟ್ ಈಸ್ ಗೆಟಿಂಗ್ ಇನ್ ಟು, ಯಾವುದು ರೆಡಿ ಆಗಿರ್ಬೇಕು ಅಂತ. ಒಳ್ಳೆ ಕೋಚ್ ಅನಿಲ್ ಕುಂಬ್ಳೆ ಅವ್ರು ಬಿಡ್ಬೇಕಾಗಿರುವಂತ ಒಂದು ಸನ್ನಿವೇಶ ಬರ್ತಾನೆ ಇರಲಿಲ್ಲ. ನಾವ್ ಏನಾರ ವಿರಾಟ್ ಕೊಹ್ಲಿ ಒಂದು ಲೀಡರ್ಶಿಪ್ ಕ್ಲಾಸ್ ಕೂರಿಸ್ಬಿಟ್ಟಿದ್ರೆ ಏನ್ ಹೇಳ್ತೀಯ? ಎಕ್ಸಾಕ್ಟ್ಲಿ,
ಇಲ್ಲ ಏನ್ ಗೊತ್ತಾ ವಿಜಯ್, ಮೋರ್ ದೆನ್ ಎನಿಥಿಂಗ್ ನೀನ್ ಯಾವ್ದೇ ಬೇರೆ ಗೇಮ್ ತಗೊಳಪ್ಪ, ಆ ಗೇಮ್ ಅಲ್ಲಿ ಕೋಚ್ ಕಂಟ್ರೋಲ್ಡ್ ಗೇಮ್ ನಾವು ನೋಡ್ತೀವಿ, ಬ್ಯಾಸ್ಕೆಟ್ ಬಾಲ್, ಫುಟ್ಬಾಲ್, ಹಾಕಿ ಎಲ್ಲ, ಬಟ್ ಕ್ರಿಕೆಟ್ ಅಲ್ಲಿ ಮಾತ್ರ ಕ್ಯಾಪ್ಟನ್ ನ ಪ್ರಾಮುಖ್ಯತೆ ಸೆಕೆಂಡ್ ಟು ನನ್ ಗುರು. ಹಾಗಾಗಿ ಇಲ್ಲಿ ಬೇಕೇ ಬೇಕು. ಇವಾಗ ವಿಜಯ್ ಹೇಳ್ದಂಗೆನೆ ಸುಮ್ನೆ ನೀನ್ ಬರೀ ಪೂಲ್ ಆಫ್ ಲೀಡರ್ಶಿಪ್ ಅಂತಾನೆ ಒಂದು ರೆಡಿ ಮಾಡ್ಬೇಕು. ನೀನು ನಿನ್ ಗೊತ್ತು ಮೂರು ಫಾರ್ಮೆಟ್ ಅಲ್ಲಿ ಒಂದು ಅಟ್ಲೀಸ್ಟ್ ನಾಲ್ಕು ಜನ ಡೆಫಿನೆಟ್ ಆಗಿ ಆಡೇ ಆಡ್ತಾರೆ ಗುರು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವಾಗ ಕೆ ಎಲ್ ರಾಹುಲ್, ರಿಷಬ್ ಪಂತ್, ಬುಮ್ರಾ, ಇವ್ರ ಎನಿ ಡೇ ವಾಕಿಂಗ್ ಟು ಎನಿ ಪ್ಲೇಯಿಂಗ್ ಲೆವೆನ್ ಇನ್ ಆಲ್ ತ್ರೀ ಫಾರ್ಮೆಟ್ಸ್. ಸೊ ಇವ್ರ ಮೂರು ಜನಕ್ಕೆ ನೀವು ಹ್ಯಾಂಡ್ ಪಿಕ್ ಮಾಡಿ ಲೀಡ್ ಫ್ಯೂಚರ್ ಲೀಡರ್ಸ್ ಅಂತ ಯಾಕೆ ರೆಡಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಜಾನಿ, ಇವನ್ ಈ ಕ್ಯಾಪ್ಟನ್ ಇಂಪಾರ್ಟೆಂಟ್ ಅಂತಂದೆ, ಒಳ್ಳೆ ಕ್ಯಾಪ್ಟನ್ ಇದ್ಬಿಟ್ಟು ಸಖತ್ ಸ್ಟೇಬಲ್ ಮೈಂಡ್ ಇದ್ಬಿಟ್ಟು ಗಬ್ಬೆಬ್ಸೋ ಕೋಚ್ ಸಿಕ್ಬಿಟ್ಟು ಇಬ್ರು ರಿಲೇಷನ್ಶಿಪ್ ಹಾಳಾಗ್ಬಿಟ್ರು ಅದು ಖರಾಬ್ ಹೋಗುತ್ತೆ. ಸೆಲೆಕ್ಟರ್ಸ್ ಜೊತೆ ರಿಲೇಷನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಸೋಮಾ, ಕ್ಯಾಪ್ಟನ್ ಮತ್ತೆ ಕೋಚ್ದು ಟೀಮ್ ಮ್ಯಾನೇಜ್ಮೆಂಟ್ ಅದರು. ಸೆಲೆಕ್ಟರ್ಸ್ ಜೊತೆ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್, ಪ್ರೆಸ್ ಜೊತೆ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್, ಕ್ಯಾಪ್ಟನ್ಸಿ ಸ್ಟ್ರಾಟಜಿ ಎಷ್ಟು ಇಂಪಾರ್ಟೆಂಟ್, ಶೆಡ್ಯೂಲಿಂಗ್ ಎಷ್ಟು ಮುಖ್ಯ, ಯಾರನ್ನ ಹೆಂಗ್ ಐಡೆಂಟಿಫೈ ಮಾಡ್ತೇನೆ, ಪ್ಲೇಯರ್ಸ್ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾರೆ, ಪ್ಲೇಯರ್ಸ್ ಹೆಂಗ್ ಐಡೆಂಟಿಫೈ ಮಾಡ್ತಾರೆ, ಸಾಕಷ್ಟು ಇದೆ ಅಲ್ವಾ ಅಂತ ಹೇಳ್ತಾರೆ. ತಲೆನೋವುಗಳಿದೆ ಕ್ಯಾಪ್ಟನ್ ಅನ್ನೋದು ಈಸಿ ಇಲ್ಲ ಅಂತ ಸೋಮನ್ ಮಾತು ಒಪ್ಕೊಳಕ್ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ಮಾತುಕತೆ ನಡೆಯೋದು ಕೋಚಿಂಗ್ ಇದ್ರ ಬಗ್ಗೆ. ಬಟ್ ಸೋಮನ್, ಒಂದ್ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಆನೆಸ್ಟ್ ಹೇಳು, ನಮ್ ಇಂಡಿಯಾ ಒನ್ ಆಫ್ ದ ರಿಚೆಸ್ಟ್ ಬೋರ್ಡ್ ಇನ್ ದ ವರ್ಲ್ಡ್, ಈಗ ಆ ಫೆಸಿಲಿಟೀಸ್ ಎನ್ ಸಿ ಎನ್ ಅಲ್ಲಿ ನೋಡ್ಬಿಟ್ಟು ವಾವ್ ಇದು ಅಕಾಡೆಮಿ, ಲೀಡಿಂಗ್ ಪ್ರೀಮಿಯರ್ ಅಕಾಡೆಮಿ ಅನ್ನೋದು ಯಾವಾಗ? ನಾನು ವಿವಿಎಸ್ ನ ಒಂದ್ಸಲಿ ಕೇಳ್ಬಿಟ್ಟು ನಿನಗೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಂಡಿಯಾನಲ್ಲಿ ನೀನು ಏನು ಒಂದು ಇಲ್ಲಿಂದ ತೆಗೆದು ಅಲ್ಲಿ ಇಡಕ್ಕೂ ಸುಮಾರು ಪರ್ಮಿಷನ್ಸ್, ಸುಮಾರು ಎಲ್ಲ ಆ ಒಂದು ಪ್ರೊಸೀಜರ್ಸ್, ಆ ಬ್ಯೂರೋಕ್ರಸಿ ಏನೇನೆಲ್ಲ ಇದೆ. ಉತ್ತರ ಕೊಟ್ಟಿದ್ಯಾ ಸೀರಿಯಸ್ಲಿ? ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನೀನು ಅವನು ಎಂಪ್ಲಾಯಿ, ಅಷ್ಟಕ್ ಮಾತ್ರ ಮಾತಾಡಕ್ಕಾಗದು ಜಾಸ್ತಿ, ಅದಕ್ಕೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಒಂದು ಎರಡನೇದು, ಸೊ ನೀವು ಹೆಂಗಿದ್ರು ಹೊಸದೊಂದು ಅಕಾಡೆಮಿ ರೆಡಿ ಆಗ್ತಾ ಇದೆಯಲ್ಲ, ಎನ್ ಸಿ ಅದೇನೆ ಒಂದು ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು, ಸ್ವಲ್ಪ ಬೆಳಕ್ಚಲಿ. ಹೌದು, ಸೊ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ವಿ ಹ್ಯಾವ್ ಅಬೌಟ್ 30-40 ಏಕರ್ಸ್ ತಗೊಂಡು ಅಲ್ಲೇ ಸುಮಾರು ವರ್ಷಗಳು ಅಲ್ಲೇ ಇದೆ ಅದು. ಈಗ ಕೆಲಸ ಶುರು ಆಗಿದೆ, ಇನ್ಫ್ಯಾಕ್ಟ್ ಸ್ಲೋ ಆಗಿ ರಾಹುಲ್ ಇದ್ದಾಗ ಸುಮಾರು ರಾಹುಲ್ ಇನಿಷಿಯೇಟಿವ್ ತಗೊಂಡು ಯಾರು ಡೆವಲಪ್ ಮಾಡೋಕ್ಕೆ ಆ ಒಂದು ಕಂಪ್ನಿನ ಐಡೆಂಟಿಫೈ ಮಾಡಿ ಕೆಲಸನೂ ಶುರು ಆಗಿದೆ. ಬಟ್ ಅದು ಗೊತ್ತಿರೋ ಹಾಗೆ ನೀನು ರೋಡ್ ಆಗಕ್ಕೆ ಮುಂಚೆನೇ ಸ್ಪೀಡ್ ಬ್ರೇಕರ್ಸ್ಗಳು ಬಂದ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ಅದು ಸ್ಲೋ ಆದರೂ ಕೂಡ ಇಟ್ ಈಸ್ ಇನ್ ಪ್ರೋಗ್ರೆಸ್. ಅದು ಇನ್ನೊಂದು 2-2.5 ವರ್ಷದಲ್ಲಿ ರೆಡಿ ಆಗಬೇಕು. ಅವಾಗ ನೋಡು ವಿಜಿ, ನೀನು ಹೇಳೋ ಹಾಗೆ ಒಂದು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಮಾಡಬೇಕು. ನೀನು ಸಿ ನೋಡು, ಇಂಡಿಯಾನಲ್ಲಿ ಹೆಂಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಥರ ಕಾಣಿಸ್ದೇ ಇರ್ಬೋದು, ಅಂದರೆ ನೀನು ಕಟ್ಟಡಗಳು, ಆ ನೀಟ್ನೆಸ್ಸು, ಆ ಒಂದು ಇದು. ಬಟ್ ಅಟ್ಲೀಸ್ಟ್ ನಾವೇನು ಪ್ರಯತ್ನ ಮಾಡಬೇಕು ಅಂದರೆ ಸಾಫ್ಟ್ವೇರ್ ಚೆನ್ನಾಗಿರಬೇಕು, ಪ್ರೋಗ್ರಾಮ್ಸು, ಆ ಒಂದು ಸಿಸ್ಟಮ್ಸ್ ಎಲ್ಲ ನಾವು ಸೆಟಪ್ ಮಾಡೋದು ವರ್ಲ್ಡ್ ಕ್ಲಾಸ್ ಇರಬೇಕು. ಅದನ್ನಂತೂ ಡೆಫಿನೆಟ್ ಆಗಿ ಮಾಡೋವಂಥ ಒಂದು ಅರ್ಹತೆ ಇದೆ ನಮ್ಮಲ್ಲಿ. ಕರೆಕ್ಟ್ ಇವರು ನಮ್ಮ ಲೀಡರ್ಸ್ ಬಂದರೆ ಅದರಲ್ಲಿ ಆ ಒಂದು ಕ್ರಿಯೇಟ್ ಮಾಡ್ಬೋದು ನೋಡು, ಒಳ್ಳೆ ಸ್ಟ್ರಕ್ಚರ್ಸು, ಸಿಸ್ಟಮ್ಸ್ ಕ್ರಿಯೇಟ್ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ ಇದ್ದೇ ಇದೆ ಇಂಡಿಯಾನಲ್ಲಿ, ಬಟ್ ಎಷ್ಟಾಗುತ್ತೋ ಅಷ್ಟು. ನೀನು ನೋಡಿದ್ಯಾ ಎನ್ ಸಿ ಎ ಹೆಂಗಿದೆ ಅಂತ, ಆ ಸಣ್ಣ ಜಾಗದಲ್ಲೇ ಎಷ್ಟು ಚೆನ್ನಾಗಿ ಕೆಲಸಗಳು ಆಗಿದೆ. ಇನ್ಫ್ಯಾಕ್ಟ್ ಇಷ್ಟು ವರ್ಷ ಇಲ್ಲಮ್ಮ, ಅದೇ ಹೊಸದು ಪ್ರಿಮಿಸಿಸ್ ರೆಡಿ ಆದ್ರೆ ಒಂದು ಜಾಗದ ಕೊರತೆ ಇಲ್ಲ. 30-40 ಎಕರೆ ಅಂತ ಹೇಳಿದಾನೆ ಅಂದ್ರೆ ಒಂದು ಅಲ್ಲೇ ಫುಲ್ ಫ್ಲೆಜ್ ಸ್ಟೇಡಿಯಂ ಬರುತ್ತೆ. ಸ್ಟೇಡಿಯಂ ಅಂದ್ರೆ ಸ್ಟ್ಯಾಂಡ್ಸ್, ಇವ್ರಿಗೆ ವೀಕ್ಷಕರಿಗೆ ಇಲ್ಲದೆ ಇರ್ಬೋದು, ಬಟ್ ಫುಲ್ ಫ್ಲೆಜ್ ಕ್ರಿಕೆಟ್ ಮ್ಯಾಚ್ ಆಡೋ ಅಂತ ಒಂದು ಸ್ಟೇಡಿಯಂ ಎನ್ ಸಿ ಎದೇ ಆಗಿ ಏನು ಬೇಕೋ, ನೀನು ಸ್ಟೇಟ್ ಆಫ್ ಆರ್ಟ್ ಸ್ವಿಮ್ಮಿಂಗ್ ಪೂಲ್, ಜಿಮ್, ನೀನು ಏನು ಹೇಳ್ತೀಯೋ ಎವ್ರಿಥಿಂಗ್, ರಿಹಾಬಿಲಿಟೇಷನ್ ಸೆಂಟರ್, ಒಂದು ಹೋಟೆಲ್, ಎವ್ರಿಥಿಂಗ್ ಅಲ್ಲೇ ಆಗ್ಬೋದಲ್ಲ ಸೋಜಿತ್? ಯಾ, 3-4 ಗ್ರೌಂಡೇ ಬಂದ್ಬಿಡುತ್ತಲ್ಲ. ಸೊ ಮ್ಯಾಚ್ಗಳಿಗೆ ಕೊರತೆನೆ ಇರಲ್ಲ. ಮೂರು ಗ್ರೌಂಡ್ ಮಿನಿಮಮ್, 3 ಗ್ರೌಂಡು, ಪ್ರಾಕ್ಟಿಸ್ ಫೆಸಿಲಿಟಿ, ಸ್ಟೇಯಿಂಗ್ ಫೆಸಿಲಿಟಿ ನೀನು ಹೇಳೋ ಹಾಗೆ. ಸೊ ಯಾರೇ ಒಬ್ರು, ಸೊ ಇಟ್ ಇಸ್ ಕ್ಲೋಸ್ ಟು ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಅಲ್ಲಿಂದ ಸುಮಾರು ಜನ ಬಂದು ಹೋಗೋಕ್ಕೂ ಏನು ಅಂತ ಒಂದು ಪ್ರಾಬ್ಲಮ್ ಆಗಲ್ಲ. ಸೊ ಹೊಸದಿಂದ ಕ್ರಿಯೇಟ್ ಮಾಡಿದಾಗ, ಜಾಗನೂ ಇದ್ದಾಗ, ಪ್ಲಾನಿಂಗ್ ಮಾಡೋಕ್ಕೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದಾಗ ಯು ಕ್ಯಾನ್ ಕ್ರಿಯೇಟ್ ಅ ಗ್ರೇಟ್ ಫೆಸಿಲಿಟಿ. ನಾನು ಅಂದ್ಕೊಂಡಿರೋ ಹಾಗೆ ಐ ಹೋಪ್ ಅದೇ ಪ್ಲಾನ್ ಆಗಿರೋದು. ಪ್ಲಾನಿಂಗ್ ಎಲ್ಲ ಆಗೋಗಿದೆ, ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಬಹಳ ಸಂತೋಷ ಸುಜಿತ್ ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ. ಒಂದ್ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಕರ್ನಾಟಕ ಕ್ಯಾಪ್ಟನ್ ಆಗಿದೆ,
ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕಾಮೆಂಟೇಟರ್ ಆಗಿದ್ದೆ, ಎನ್ಸಿಎನ್ ಅಲ್ಲಿ ಇವಾಗ ಕೋಚ್ ಆಗಿದ್ಯಾ, ಕೋಚಸ್ ಗೆ ಕೋಚ್ ಆಗಿದ್ಯಾ, ಯಾವ್ದಪ್ಪ ನಿಂಗೆ ಬಹಳ ಸಂತೋಷ ಕೊಟ್ಟಿದ್ಯ, ತಲೆ ಕೆರ್ಕೊಳ್ಳೋದ್ ಬಿಟ್ಟು ಯಾವ್ದು ಜಾಬ್ ನಿಂಗೆ ಸಂತೋಷ ಕೊಟ್ಟಿದೆ ಹೇಳೋದು, ಆರಾಮಾಗಿದ್ಯಾ ಇವಾಗ? ನೋಡು ನಾನು ಎಲ್ಲಿ ಯಾವಾಗ ಎಲ್ಲಿ ಏನ್ ಮಾಡ್ತಿದ್ನೋ ಅದೇ ಸಂತೋಷ ಕೊಟ್ಟಿದೆ. ಆ ಟೈಮ್ ಅಲ್ಲಿ ಅದೇ ಬೆಸ್ಟ್ ಅನ್ಸ್ಬಿಡಿದೆ ಅವನಿಗೆ, ಅದೇ ಬೆಸ್ಟ್, ಅದೇ ಬೆಸ್ಟ್ ಆನ್ಸರ್ ನಿಮಗೆ. ಬಟ್ ಡೆಫಿನೆಟ್ ಆಗಿ ಮಿಸ್ ಮಾಡ್ತೀನಿ ಕಾಮೆಂಟ್ರಿ ಕೊಡೋದು, ಕಾಮೆಂಟ್ರಿ ಮಾಡೋದು ಅದೆಲ್ಲಾನು. ಯಾಕಂದ್ರೆ ನಾವು ಕುತ್ಕೊಂಡು ನೋಡೋದು ಈಸಿ, ಸುಲಭ. ಕಾಮೆಂಟ್ ಮಾಡೋದು ಬಹಳ ಸುಲಭ, ಆಡೋದಕ್ಕಿಂತಾನು ಕಮೆಂಟ್ ಮಾಡೋದು ತುಂಬಾನೇ ಈಸಿ ಅಲ್ವಾ? ಯಾ ಹಿಂಗ್ ಆಡ್ಬೋದಾಗಿತ್ತು, ಹಂಗ್ ಮಾಡ್ಬೇಕಿತ್ತು. ಬಟ್ ಅಫ್ಕೋರ್ಸ್ ಕ್ರಿಕೆಟರ್ಸ್ ಮಧ್ಯ ನಾವಿದ್ದು ಕಾಮೆಂಟ್ರಿ ಕೊಡೋದು ತುಂಬಾನೇ ಒಳ್ಳೆ ಟೈಮ್ ಇತ್ತದು, ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಈಗಿರೋಂಥ ರೋಲು ತುಂಬಾನೇ ರೆಸ್ಪಾನ್ಸಿಬಲ್ ರೋಲು, ಲಾಟ್ ಆಫ್ ಅಂದ್ರೆ ನಿನಗೆ ಫುಲ್ಫಿಲಿಂಗ್ ರೋಲು. ವೆನ್ ಯು ಸಿ ಕೋಚಸ್ ಡೆವಲಪ್ ಆಗ್ತಾ ಇದ್ದಾರೆ, ಕೋಚಸ್ ಇಂದ ನಮ್ಮ ಪ್ಲೇಯರ್ಸ್ ಡೆವಲಪ್ ಆಗ್ತಾ ಇದ್ದಾರೆ. ವಿಜಯ್ ಅಂತ ಅವ್ರು ಕ್ರಿಕೆಟರ್ಸ್ ಬಂದಾಗ ಆ ಇಂಡಿಯನ್ ಟೆಸ್ಟ್ ಕ್ಯಾಪ್ಟನ್ ಆಗಿ ಬಿಳಿ ಕೂದಲು ಆಗಿದ್ರೆ ನಮ್ಗೆ ಇನ್ನ ಎಷ್ಟು ಚೆನ್ನಾಗಿಲ್ಲ, ಆ ಅರ್ಹತೆ ಇದೆ. ಬಟ್ ಅಂತವ್ರು ಕೋಚಸ್ ಬೇಕಿತ್ತು. ನಿನ್ ಮಾತಿಗೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ವಾಂಗಿ ಬಾತ್ ತಿಂಗರು. ಬಾ ನಾವು ಕ್ರಿಕೆಟ್ ಆಡಕ್ ಹೋದಾಗ ಅಮ್ಮಂದು ನಾನು ಕರೆಕ್ಟ್ ಆಗಿ ಊಟ ಮಾಡ್ಕೊಂಡೆಲ್ಲ ಹೋಗಿದ್ದೀನಿ ರಾತ್ರಿ ಟ್ರೈನ್ ಅಲ್ಲಿ. ಮನೆಯಲ್ಲಿ ಫೋರ್ಸ್ ಮಾಡಿದ್ರೆ ನಮ್ಮಅಮ್ಮ ತಿನ್ನಕ್ ಆಗದೆ ಇರೋಂತ ಒಂದು ಸನ್ನಿವೇಶ. ಬಟ್ ಇವರು ಅವ್ರ ತಾಯಿ ಒಂದು ವಾಂಗಿ ಬಾತ್ ಮಾಡಿ ಒಂದು ಡಬ್ಬ ತಗದ್ನಪ್ಪ, ಊಟನೇ ಮಾಡಿಲ್ಲ ಅವರು, ಅಷ್ಟು ಹೊಟ್ಟೆ ಹಸ್ಬಿಡ್ತಾ ವಾಸನೆ ಇಟ್ಕೊಂಡು ವಾಸನೆ ಬಂದು. ಸೊ ಅಷ್ಟು ಚೆನ್ನಾಗೆ ಇವರಮ್ಮ ಅಡುಗೆ ಮಾಡ್ತಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ ನಾವು ರೊಟ್ಟಿ ತಿಂದಿದ್ವಿ ನಪ್ಪ, ಅಕ್ಕಿ ರೊಟ್ಟಿ, ಅದು ತಪ್ಪಲೆನಲ್ಲಿ ಹಾಕಿರುವಂತ ಅಕ್ಕಿ ರೊಟ್ಟಿ. ಬಂಡ್ಲಿ ಅಂದ್ರೆ ಅವಾಗಂದು ನನಗೆ ನೆನಪು, ಎಷ್ಟು ಸಲ ಹೇಳ್ತೀನಿ ಇಂಡೈರೆಕ್ಟ್, ಡೈರೆಕ್ಟ್ ಆಗೂ ಹೇಳಿದೀನಿ. ಬಟ್ ಇನ್ನ ನಮ್ಗೆ ಕರ್ದಿಲ್ಲ ಈಗ ನೋಡ, ವಿಜಿಗೆ ಬಾಂಡ್ಲಿ ಆಗ್ಬಿಟ್ಟೈತೆ ಈಗ. ಅಲ್ಲ ಬಾಯಿಗೆ ಬಾಯಿಗೆ ಬರೋದಿರ್ಲಿ, ಕೈಗೆ ಬಂದಿಲ್ಲ ಇನ್ನ ಅದು ಲೆಕ್ಕ. ಓಲಿ ಜಾನಿ 100 ಮೀಟರ್ ಸೋಮ ಬೀಟ್ ಮಾಡ್ತಾರೆ ನಿನ್ನ? ಇವಾಗ ಆಗಲ್ಲ, ಈಗ ಆಗಲ್ಲ. ಆಗ್ಲೂ ಕಷ್ಟ ಆಯ್ತು, ಒಂದೇನೋ ಯಾರಪ್ಪ ಏನು ಒಂಥರ ಸೊಣಕ್ಲ ಎಲ್ಲಿ ಅಂತ ನಾನು ಓಡಿದ್ರೆ ಗಾಳಿ ಜೊತೆಗೆ ಓಡೋಗ್ಬಿಟ್ಟಿದ್ದೇನಪ್ಪ ಏನು. ಥ್ಯಾಂಕ್ಸ್ ಸುಜಿತ್ ಪಾಪ, ಜಾಯಿನ್ ಆಗಿ ನೀನ್ ಟೈಮ್ ಸ್ಪೆಂಡ್ ಮಾಡಿದ್ಯಾ. ಇನ್ವಾಯ್ಸ್ ರೈಸ್ ಮಾಡು ಖಂಡಿತ. ನೀನು ವಾಯ್ಸ್ ರೈಸ್ ಮಾಡ್ಬೇಡ, ನೀನು ಅವ್ನು ಇನ್ವಾಯ್ಸ್ ರೈಸ್ ಮಾಡಿದ್ರೆ ಹಿಂಗೆ ನಾನು ಒಂದೇ ಮಾಡಕ್ ಆಗೋದು, ಇನ್ನರ್ ವಾಯ್ಸ್ ರೈಸ್ ಮಾಡ್ಕೋತೀನಿ ಅಷ್ಟೇ. ಸೋಮನ್ ಸಾಮಾನ್ಯ ಅನ್ಕೊಂಬಿಡಿ, ಮಾತಿನ ಮಲ್ಲ ಸಖತ್ ಪ್ರೆಸೆನ್ಸ್ ಆಫ್ ಮೈಂಡ್ ವಿಟ್ಟಿ ಕ್ಯಾರೆಕ್ಟರ್. ನಮ್ ಜೊತೆ ಸಂತೋಷ ಆಯ್ತು ಬಂದು ಹಂಚ್ಕೊಂಡಿದ್ದಕ್ಕೆ ಟೈಮ್. ಥ್ಯಾಂಕ್ಸ್ ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ. ಹಂಗೆ ನಿನ್ನ ಏನ್ ಆಸೆಗಳಿದೆ, ಎನ್ಸಿಎನ್ ಡೆವಲಪ್ ಮಾಡ್ಬೇಕು, ಹಾಗೆ ಇಂಡಿಯನ್ ಕ್ರಿಕೆಟ್ ಮುಂದೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಸೆಟ್ ಆಗಿದೆ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ ಈ ಒಂದು ಟೈಮ್. ಏನ್ ಜರಿ 2-3 years ಇದೆ ಅಲ್ವಾ ಸೋಮ ಇನ್ನ ನಿಂಗೆ? ಸೊ ಖಂಡಿತವಾಗ್ಲೂ ಏನೋ ಒಂದು ಡಿಫ್ರೆನ್ಸ್ ಮಾಡ್ತೀಯಾ ನೀನ್ ಇಂಡಿಯನ್ ಕ್ರಿಕೆಟ್, ಅದು ಪಾಸಿಟಿವ್ ಡಿಫ್ರೆನ್ಸ್ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಅಪ್ಪ. ಥ್ಯಾಂಕ್ಸ್ ಅಪ್ಪ, ಈ ಇನ್ವಾಯ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಇಷ್ಟು ಎರಡು ಒಳ್ಳೆ ಮಾತು ಹೇಳಿದಿರಲ್ಲ ಅಷ್ಟೇ ತೃಪ್ತಿ ಕೊಡ್ತು. ಆಮೇಲೆ ನಿನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, 40 ನಿಮಿಷದ ಮೇಲೆ ಟೆನ್ಷನ್ ಮಾಡ್ಬಿಟ್ಟಿರಿ. ಯಾವಾಗ ನಾವು ಎಂಜಾಯ್ ಮಾಡ್ತೀವಲ್ಲ ಅವಾಗ ಟೈಮ್ ಹೋಗೋದೇ ಗೊತ್ತಾಗುತ್ತೆ. ಅದೇ ಒಂದು ಟೆಸ್ಟಿಮನಿ, ಐ ರಿಯಲಿ ಎಂಜಾಯ್ಡ್. ಥ್ಯಾಂಕ್ಸ್ ಅಪ್ಪ, ನಮಗೆ ನಿಮ್ಮ ಒಂದು ಶೋಗೆ ಇನ್ವೈಟ್ ಮಾಡಿದ್ದೀರಾ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆಗೆ ಬಾಕಿ ಟೈಮಲ್ಲಿ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ವಿಜಿ, ಹಿಂಗಾರ ಮಾತಾಡಕ್ಕೆ ಚಾನ್ಸ್ ಸಿಗ್ತಲ್ಲಪ್ಪ ಅಂದ್ಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್ ಸುಜಿತ್, ಥ್ಯಾಂಕ್ಸ್ ವೆರಿ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ಸ್ ಜಾನಿ ಜಾಯ್ನ್ ಆಗಿದ್ದಕ್ಕೆ. ನೆಕ್ಸ್ಟ್ ಇನ್ನೊಂದು ನಾಳೆ ಬೇರೆ ಒನ್ ಡೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಸುಜಿತ್ಗೆ ಕೆಲಸನೂ ಬೇರೆ ಇದೆ, ಎಕ್ಸೆಲ್ ಶೀಟ್ಗಳು ಕಾಂಟೆಂಟ್ ಬರೆಯೋಕೆ ಹೋಗ್ಬೇಕು. ಹಂಗೇನೆ ಸಿಗೋಣ ನೆಕ್ಸ್ಟ್ ಟೈಮ್, ಯಾವಾಗ ಸಿಕ್ಕಿದಾಗ ಒಂದು 15 ನಿಮಿಷ ಬಂದು ಮಾತಾಡೋದು. ನಾವೇನು ಕಾಂಟ್ರವರ್ಸಿ ರೈಸ್ ಮಾಡಲ್ಲ, ನಿಮ್ ಕಾಲ್ ಎಳಿಯೋದಿಲ್ಲ, ನೀವೇ ನಮ್ ಕಾಲ್ ಎಳಿತಾ ಇರ್ತೀರಾ. ಜೈನ್ ಜಯ ಕರ್ನಾಟಕ ಮಾತ್ರ. ನಿಮ್ದು ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಆದ್ರೆ ಬಾರಪ್ಪ ಖಂಡಿತವಾಗ್ಲು, ಅವಾಗ ಇನ್ವಾಯ್ಸ್ ರೈಸ್ ಮಾಡೋಣಂತೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಜಾನಿ, ಥ್ಯಾಂಕ್ಸ್ ಸೋ ಮಚ್.